ಹೆಣ್ಣು ಅನ್ನೋ ಭೂಮಿ ಮೇಲೆ ಗಂಡು ಅನ್ನೋ ವರ್ಣನ ಕಣ್ಣು ಬಿದ್ದಾಗ ಬೀಳೋದೇ ಮಳೆ. ಮಳೆಯಲ್ಲಿ ಎಷ್ಟು ಜನ ಪ್ರೀತಿ ಮಾಡಿದೀವಿ, ಹಾಳಾಗೋಗಿದ್ದೀವಿ. ವರ್ಣನ ಸ್ಪರ್ಶ ಸಿಕ್ತಾಗ ವರ್ಷ ಭೂಮಿ ಸೇರ್ತಾಳೆ. ಈ ಕಥೆಯಲ್ಲಿ ವರ್ಷ ವರುಣ ಸೇರ್ತಾರ ನೋಡೋಣ. ಲೆಕ್ಕ ನಮ್ಮ ಕಿಕ್ ಜಾಸ್ತಿ ಲೇ
ಐಫೈಲ್ ಹುಟ್ಟಿ ಲೋಕಲ್ ತರ ಆಡ್ತೀಯಲ್ಲ, ಯಾಕೋ ನೋಡ್ರ ತಳ್ಳೋ ಗಾಡಿಯಲ್ಲಿ ಚಿತ್ರಾನ್ನ ಆಮ್ಲೆಟ್ಟು ತಿನ್ನೋದ್ರಲ್ಲಿ ಸಿಗೋ ಮಜಾ, ಆರ್ಡ್ರ್ ಕೊಟ್ಟು ಅವರ್ ಗಟ್ಟಲೆ ಕಾದು ತಿನ್ನೋದ್ರಲ್ಲಿ ಸಿಗಲ್ಲ ರುಚಿ. ಅಲ್ಲಿ ಭಾವನೆಗಳು ಇರಲ್ಲ, ಬಾಯ್ ರುಚಿನೂ ಸಿಗಲ್ಲ. ನೋಡ್ರಪ್ಪ ನಿಮಗೋಸ್ಕರ ನನ್ನ ಇಷ್ಟನ ನನ್ನ ಕ್ಯಾರೆಕ್ಟರ್ನ ನಮ್ಮ ದೇವರನ್ನೇ ಬದಲಾಯಿಸ್ಕೊಳಕ್ಕಾಗಲ್ಲ. ಆಗಲ್ಲ ಆಗಲೇ ಆಯ್ತು ಕಣ, ಲವ್ ನೀನು ಚೇಂಜ್ ಆಗ್ಬೇಡ, ನಿನ್ ಫ್ರೆಂಡ್ಶಿಪ್ ಬೇಡ, ಲವ್ ಬನ್ರ ಹೋಗೋಣ. ಟುಮಾರೋ ಐ ಆಮ್ ಗೋಯಿಂಗ್ ಟು ಗೋವಾ. ನೀನ್ ಗೋವಾಗಾದ್ರು ಹೋಗ, ಶ್ರೀಲಂಕಾಗಾದ್ರು ಹೋಗ, ನಿನ್ ಜೊತೆ ಮಗ ನಾವೆಲ್ಲ ನಿನ್ ಫ್ರೆಂಡ್ಸು ಕಣೋ. ಸಾರಿ ಮಗ, ನನ್ನ ಕುಡ್ದ ಜ್ಞಾನದಲ್ಲಿ ಬಾಯಿ ಬಂದಂಗ್ ಮಾತಾಡ್ಬೇಕು, ದಯವಿಟ್ಟು ಶಮಿಸ್ಬಿಡೋ. ಸರಿನಪ್ಪ, ನಾವೆಲ್ಲ ಒಂದ್ ತೀರ್ಮಾನಕ್ ಬಂದಿದೀವಿ, ನಮ್ ಸಂತೋಷಕ್ ನೀನ್ ಅಡ್ಡಿ ಬರ್ಬೇಡ, ನಿನ್ ಸಂತೋಷಕ್ ನಾವ್ ಅಡ್ಡಿ ಬರಲ್ಲ. ನಾವೀಗ ಗೋವಾಗ ಹೋಗ್ತೀವಿ. ಹಲೋ ಹಲೋ, ಸ್ವಲ್ಪ ಹಿಂದೆ ಬನ್ನಿ, ಗೋವಾಗ ಹೋಗ್ತಾರ ಅದು. ಒನ್ ಅಂಡ್ ಓನ್ಲಿ ವರುಣ್. ಏನೋ ಗೊತ್ತಿಲ್ಲ, ತಪ್ಪಾಗ್ಬಿಟ್ಟು ಹೊಟ್ಟೆಗೆ ಹಾಕಲ್ಲ, ನಾವು ಬರ್ತೀವಿ ಗೋವಾಗೆ. ಗೋವಾಗ ಹೋಗಿ ಫಾರಿನ್ ಫಿಗರ್ ಹತ್ರ ಫುಲ್ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಬಾಡಿನ ಕುಣಗಲ್ ಕುದುರೆ. ಏನಂದೆ ಏನಂದೆ ಕುಣಗಲ್ ಕುದುರೆ? ಮೊದ್ಲು ಲಗಾಮ ಮಗ ಮಗ, ಇನ್ನೊಂದ್ ಮಕ್ಕಳನ್ನ ಬಿಟ್ಟಕ್ಕ ಪ್ಲೀಸ್, ನಾನ್ ಬರ್ತೀನೋ. ಓಕೆ ಬಟ್ ನನ್ ಸ್ಟೈಲ್ ಫಾಲೋ ಮಾಡಿದ್ರೆ ಮಾತ್ರ. ದೂರ್ಸೋದ್ರಲ್ಲೇ ಇರ್ರಿ. ನುಡಿತೈತೆ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ನಡೆಯೋದ್ನ ನುಡಿತೈತೆ, ನಡೆದಿರೋದ್ನ ನುಡಿತೈತೆ. ನಿಮ್ಮಗಳ ಪಯಣ ಸಾಗರದ ತೀರಕ್ಕೆ ಹೊರಟೈತೆ. ಮಗ ನಾವ್ ಗೋಗೋದ್ ಇವನ್ಗೆ ಗೊತ್ತಾಯ್ತು? ಲವ್ ಮಗ, ಬುಡ್ಬುಡ್ಕಿ ಅವ್ರು ಹೇಳೋದೆಲ್ಲ ಕರೆಕ್ಟ್ ಆಗಿರುತ್ತೆ ಕಣ. ನುಡಿತೈತೆ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ನೀವು ಹೊರಟಿರುವ ಪಯಣ ಸಾಗಲ್ಲವಂತೆ. ಏ ಬುಡ್ಬುಡ್ಕೆ, ಸುಮ್ನೆ ಕತೆ ಕಟ್ಬಿಡ, ನಾ ಗೋವಾಗ ಹೋಗ್ಗೆ ಹೋಗ್ತೀವಿ, ಅದೆಲ್ಲ ಬಿಟ್ಟಾಕು. ಇವನ್ ಜೀವನದಲ್ಲಿ ಹುಡುಗೀರ್ ಗೆರೆ ಹೇಗಿದೆ ನೋಡೋಣ. ನುಡಿತೈತೆ ನುಡಿತೈತೆ, ಹಾಲಕ್ಕಿ ನುಡಿತೈತೆ, ಮೇಲೆಲ್ಲ ತಳುಕಂತೆ, ಒಳಗೆಲ್ಲ ಹುಡುಕಂತೆ, ಮನದಲ್ಲಿ ಐತೆ 108 ಆಸೆ, ಆದರೆ ಗಣ್ಣಿನಲ್ಲಿ ಬುಲೆಟ್ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಗುರು, ಇವನ್ ಗನ್ನಲ್ಲಿ ಬುಲೆಟೇ ಇಲ್ಲ. ಗುರು ಇವನ್ ಹೇಳು ನೋಡೋಣ. ಈತನ ಜಾತಕ ಆ ವರುಣನ ಜಾತಕ, ಅಂದರೆ ಮಳೆ ವರುಣ. ಇವನು ಮಳೆ ಜಾತಕದಲ್ಲಿ ಹುಟ್ಟಿರುವುದರಿಂದ ಇವನ ಜೀವನದಲ್ಲಿ ಮುಖ್ಯವಾಗಿ 3 ಮಳೆ ಬರುತ್ತದೆ. ಮೊದಲನೇ ಮಳೆಯಲ್ಲಿ ಚೆಲುವಿನ ಚಿತ್ತಾರ ಮಳೆ ಯಾಕೆ ಸುರಿತೈತೆ? ಆ ಮಳೆಯಲ್ಲಿ ಇವನ ಕಣ್ಣಿಗೆ ಒಬ್ಬಳು ಚೆಲುವೆ ಕಾಣುತ್ತಾಳೆ. ಯಾವುದೇ ಕಾರಣಕ್ಕೂ ಆ ಬಂಗಾರದ ಚೆಲುವೆಯನ್ನು ಇವನು ಬಿಡಬಾರದು. ಎರಡನೆಯ ಮಳೆಯದು ಬೆಂಕಿ ಮಳೆಯಾಗಿ ಸುರಿತೈತೆ, ಬಂಗಾರದ ಚೆಲುವೆ ಮರೆಯಾಗಿ ಹೋಗುತ್ತಾಳೆ. ಮೂರನೆಯ ಮಳೆಯಲ್ಲಿ ಇವನಿಗೆ ಒಂದು ಮಗ, ನೀನೇನೋ ಫೀಲ್ ಆಗ್ಬೇಡವಾ, ಆ ನನ್ನ ಮಕ್ಕಳು ಕಾಸ್ಗೋಸ್ಕರ ಏನಾನ ಹೇಳ್ತಿರ್ತಾರ? ಇವನೇನು ಕೇಳಿಸ್ಕೊಂಡಿಲ್ಲ. ನೀನೇನು ಕೇಳಿಸ್ಕೊಂಡಿಲ್ವಾ? ಕೇಳಿಸ್ಕೊಳ್ಳೋದಾ? ಅವನೇನೋ ಹೇಳಕ್ ಬಂದ, ನನ್ನ ಪಾಡಿಗೆ ನನ್ನ ವಾಲ್ಯೂಮ್ ಜಾಸ್ತಿ ಮಾಡ್ದೆ. ಅವನೇನೋ ನಿಮ್ಗೆ ಹೇಳ್ತಿದ್ದ, ನೀವೇನೋ ಅವ್ನಿಗೆ ಹೇಳ್ತಾ ಇದ್ರಿ. ಲೈ ಅವನೇನೋ ಹೊಟ್ಟೆ ಪಾಡ್ಗೋಸ್ಕರ ಮಾಡ್ಕೊಂತಾನೆ, ಅವನ ಹತ್ರನೂ ಜಗಳ ಕಾಯೋದ ಬಸ್ ಸ್ಟ್ಯಾಂಡಲ್ಲಿ? ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ರ. ನನ್ನ ಮಗ ಏನು ಕೇಳಿಸ್ಕೊಂಡಿಲ್ವಾ? ಸರಿ ಸಾ ಸಾ ಸರಿ ಸರಿ.
ಆ ಬುಡ್ಬುಡ್ಕೆ ಹೇಳ್ದಂಗೆ ಹುಡುಗಿ ಸಿಕ್ಬಿಟ್ಟಿದ್ದಾಳಲ್ಲ. ಹಲೋ, ಛತ್ರಿ ಕೊಡಿ. ಗೊತ್ತಿಲ್ಲ, ಒಟ್ನಲ್ಲಿ ಏನೋ ಸಮಥಿಂಗ್ ಆಗ್ತಾ ಇದೆ. ಅವಳಿಂದ ಹೋಗ್ತಾವನೆ ಮಗ, ಆ ಬುಡ್ಬುಡ್ಕನ ಎಲ್ಲ ಆಗ್ಲಿ ಶುರು ಆಗುತ್ತಲ್ಲೋ. ಟಿಕೆಟ್ 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 ಆಯ್ತಂದ್ರಿ, ಎಲ್ಕಪ್ಪ ಟಿಕೆಟ್? ಆ ಹುಡುಗಿ ಎಲ್ಲ ಹೋಗ್ತಾಳೋ ಅಲ್ಲಿ. ಎಲ್ಗಮ್ಮ ನೀನ್ ಟಿಕೆಟ್ ತಗೊಂಡಿದ್ದು? ನೀನೇ ಕಣಮ್ಮ ಮಲ್ಗಿಪುರ. ನನ್ಗೂ ಅಲ್ಲಿಗೆ ಕೊಡಿ. ಎಷ್ಟು? 250 ಕೊಡಿ. 250 ತಗೊಳ್ಳಿ. ಚಿಲ್ರಿ ಆಮೇಲೆ ಇಸ್ಕೊಳ್ಳಿ. ಆಯ್ತು. ಐ ಲೈಕ್ ಯು ಬಂಗಾರ. ಏನಪ್ಪ ಲವ್ ಡ್ರೀಮಾ? ಗ್ಯಾರಂಟಿ ಫೋಟೋ ಫ್ರೇಮೇ. ತಾನೇ ಸೋನೆ ಮಳೆ ಶುರುವಾಗಿದೆ. ಓಹೋಹೋ, ಸೋನೆ ಮಳೆ ಮುಂದೆ ಭಾರಿ ಮಳೆ, ಮುಂಗಾರು ಮಳೆ, ಹಿಂಗಾರು ಮಳೆ ಅಂತ ಒಂದಲ್ಲ ಒಂದಿನ ಬೆಂಕಿ ಮಳೆ ಸುರಿತದೆ. ಹುಷಾರಾಗಿರು. ಅವಳು ಸ್ವಾತಿ ಮಳೆ. ಸ್ವಾತಿ ಮಳೆ, ಸೋನೆ ಮಳೆ ಅಂತ ಒಂದು ಹುಡುಗಿ ಹಿಂದೆ ಹೋಗಿ ನೆಂದು ನೆಂದು ನೆಗಡಿಯಾಗಿ ಕಲೆಕ್ಟರ್ ಆಗ್ಬೇಕಾಗಿದ್ದನು. ಕಂಡಕ್ಟರ್ ಆಗಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳು. ಒಸಿ ಹಿಂದೆ ಮುಂದೆ ನೋಡ್ಕೊಂಡು ಮಾಡು. ಏನ ಲವ್? ನಿನ್ನ ನಿನಗೆ ಹಾಯ್. ನಾನ್ ಚೆನ್ನಾಗಿದ್ದೀನ. ಯು ಲೈಕ್ ಮೀ? ಐ ಲೈಕ್ ಯು. ವಾವ್, ನಂಗೂ ಇಷ್ಟ ಆಯ್ತು. ಐ ಲೈಕ್ ಯು ಟು. ಜೇಬ್ನಲ್ಲಿ ದುಡ್ಡಿದೆ ಅಲ್ವಾ? ಇಷ್ಟಿಟ್ಟಿದ್ಯಾ? ಓ, ಲಗೇಜ್ ಬೇರೆ ತಂದಿದ್ಯಾ? ನಾನು ಲಗೇಜ್ ತಂದಿದ್ದೀನಿ. ಬಾ ಓಡೋಣ ಬಾ. ಅಕ್ಕ ಇಲ್ಲೆಲ್ಲ ನೋಡ್ತಾ ಇದಾರೆ ಕಣಕ. ಏನು ನೋಡ್ಬಿಟ್ಟೆ, ಬಿಟ್ಬಿಡಕ ತಪ್ಪಾಯ್ತು ಕಣಕ. ಹುಡುಗಿ ನೋಡಕ್ ಚೆನ್ನಾಗಿದ್ದಾಳ, ನೋಡ್ಬೇಕು ಅಷ್ಟೇ. ಅದನ್ ಬಿಟ್ಟು ತಿನ್ನೋ ಹಂಗೆ ಕಣ್ಣು ಬಿಟ್ಟಂಗ್ ನೋಡ್ತೀಯ? ಏನ್ ಆಗ್ಬೇಡ, ನಿಮ್ಮ ಅಮ್ಮ ಬರ್ತಾಳ ನಂಗೆ ದೃಷ್ಟಿ ತೆಗೋದಕ್ಕೆ. ಇನ್ನೊಂದು ಸಲ ಬಿಚ್ಚೋ ಬಂದ್ರೆ ಕಟ್ ಮಾಡ್ಬಿಡ್ತೀನಿ ಬಾಲನ. ತಿರ್ಗ
ನೋಡ್ದ ಸ್ವಾತಿ ಮಳೆ ಅಂತಿದ್ದೆ, ಬೆಂಕಿ ಮಳೆ, ಹುಷಾರಾಗಿರು ಬೆಂದೋಗ್ಬಿಡ್ತೀಯ. ನಮ್ಮೂರ್ ಜವರಾಯನ್ ಎಮ್ಮೆ ಓಡಿಸ್ದಂಗ್ ಓಡಿಸ್ತಿಲ್ಲ, ಓಡಿಸಯ್ಯ. ಸುಮ್ನೆ ಕುತ್ಕೊಳ್ಳಮ್ಮ, ಡ್ರೈವರ್ಗಳು ಕಷ್ಟ ನಿನ್ಗೇನ್ ಗೊತ್ತು? ಇಂಜಿನ್ ಪಕ್ಕದಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಕೂತು ಕೂತು ಅಂಡಲ್ಲಿ ಮೊಳಕೆ ಮೊಳಕೆ ಬಂದ್ಬಿಟ್ಟೈತೆ. ನಮ್ ಕಷ್ಟ ನಮಗ್ ಗೊತ್ತು. ಇನ್ನೊಂದ್ಸರಿ ಏನಾದ್ರು ಸ್ಪೀಡು ಗಿಡು ಅಂದ್ರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಕಳಿಸ್ಬಿಡ್ತೀನಿ. ನೋಡಿ, 10 ನಿಮಿಷ ಟೈಮ್ ಇದೆ. ಟೀ ಕುಡಿಯೋರು ಟೀ ಕುಡ್ಕೊಳ್ಳಿ, ಊಟ ಮಾಡೋರು ಉಣ್ಕೊಳ್ಳಿ, ಒಂದಕ್ಕೆ ಹೋಗೋರು ಒಂದಕ್ಕೆ ಹೋಗಿ, ಎರಡಕ್ಕೆ ಹೋಗೋರು ಎರಡಕ್ಕೆ ಹೋಗಿ. ಏನು ಮಾಡೋಕ್ಕಾಗದೆ ಇದ್ದವರು ಇಲ್ಲ ಕೂತ್ಕೊಂಡು ಏನಾರ ಮಾಡ್ಕೊಳ್ಳಿ. ಏನಮ್ಮ ಚಿಲ್ರೆ ಕೊಡಿ, ನೀವು ಮಲ್ಗೆ ಪುರದಲ್ಲಿ ತಾನೆ ಇಳಿಬೇಕು, ಅಲ್ಲೇ ಚೇಂಜ್ ಮಾಡಿಸಿ ಚಿಲ್ರೆ ಕೊಡ್ತೀನಿ ನಡೀರಿ. ಅಯ್ಯೋ ಅದೆಲ್ಲ ಆಗಲ್ಲ, ನಂಗೆ ಈಗಲೇ ಬೇಕು ಚಿಲ್ರೆ. ಇಲ್ಲಮ್ಮ ನನಗ್ ಗೊತ್ತಿಲ್ವಾ, ನಿಮ್ ಕಂಡಕ್ಟರ್ ಬುದ್ಧಿ ಬೇಕು ಅಂತಾನೆ ಚಿಲ್ರೆ ಬರೀತೀರಾ ಜನಗಳಿಗೆ ಯಾಮಾರ್ಸಕ್ಕೆ ಅಂತ. ನಿಮ್ಮಂತ ಕಂಡಕ್ಟರ್ ಅದೆಷ್ಟ್ ಜನ ನೋಡಿಲ್ಲ ನಾನು. ಕಮ್ಮಿ ಅಂದ್ರೆ 1,000 ಜನಕ್ಕೆ ದಿನಕ್ಕೆ 1 ರೂಪಾಯಿ ಬರೋದ್ರೆ ಸಾಕು. ಅಂದ್ರೆ ಒಂದ್ ದಿನಕ್ಕೆ 1,000 ರೂಪಾಯಿ, ಒಂದ್ ತಿಂಗಳ 30,000 ರೂಪಾಯಿ, ಒಂದ್ ವರ್ಷಕ್ಕೆ 360,000, 10 ವರ್ಷಕ್ಕೆ 36,00,000. ಅಯ್ಯೋ 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 ಅಯ್ಯೋ, ನಿಮ್ ಮನೆ ಕಾಯೋಗ ಕೊಡ್ರಿ ಚಿಲ್ರೆ ನಾ ಫಸ್ಟ್. ಹೌದಲ್ವಾ, ನನ್ಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಪ್ಯಂಗ್ ನನ್ ಮಗ ನಾನು, ಇನ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಹ್ಮ್ ರೀ ಮೇಡಮ್, ಮೆತ್ತಗ್ ಮಾತಾಡ್ರಿ, ಯಾರೋ ಒಬ್ರು ಮೋಸ ಮಾಡಬಹುದು. ನಾನ್ ಹಂಗಲ್ಲ, ನೀ ಎತ್ತಿನ ನಾಯಿ, ನಿಮ್ಗೇನ್ ಚಿದ್ರೆ ಬೇಕಷ್ಟೇ ತಾನೆ? ಇದನ್ ಮೊದ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವಾ ನೀ ಎತ್ತಿನ ನಾಯಿ? ಇದು ಸ್ವಲ್ಪ ಜಾಸ್ತಿ ಆಯ್ತು, ನಿಮ್ಗೆ ಎಷ್ಟ್ ಚಿಲ್ರೆ ಕೊಡ್ಬೇಕು ಹೇಳಿ? 87 ರೂಪಾಯಿ. ಸರ್ ನಿಮ್ಗೆ ಚಿಲ್ರೆ ಎಷ್ಟ್ ಕೊಡ್ಬೇಕು? 7 ರೂಪಾಯಿ. ನಿಮ್ ಹತ್ರ 6 ರೂಪಾಯಿ ಚಿಲ್ರೆ ಇದೆಯಾ ನೋಡಿ? 5 + 1 = 6 ರೂಪಾಯಿ ಇದೆ. ಇವ್ರಿಗೆ 7 ರೂಪಾಯಿ ಕೊಡಿ, ಮಿಕ್ಕಿ ಚಿಲ್ರೆ ನೀವೇ ಇಟ್ಕೊಳ್ಳಿ. 7 ರೂಪಾಯಿ ಇಟ್ಕೊಂಡು ಮಿಕ್ಕಿದ್ ವಾಪಸ್ ಕೊಡಿ. ಸಾರಿ, ಐ ಡೋಂಟ್ ಹ್ಯಾವ್ ಚೇಂಜ್. ನೋ ಪ್ರಾಬ್ಲಮ್, ಕೀಪ್ ಇಟ್. ಹಲೋ ಬನ್ರಿ ಇಲ್ಲಿ. ಏನ್ರಿ ಕೀಪ್ ಕೀಪ್ ಇಟ್ ಅಂತ ಕೀಪ್ ಇಟ್ ಕುದ್ಬಿಡ್ತೀನಿ ಇನ್ನೊಂದ್ಸತಿ. ಕೀಪ್ ಇಟ್ ಅಂತಂದ್ರೆ ಯಾವಳಿಗೆ ಬೇಕು ನಿಮ್ 7 ರೂಪಾಯಿ? ನಮ್ದೇನ್ ಭಿಕ್ಷೆ ಬೇಡ ವಂಶ ಅನ್ಕೊಂಡಿದ್ದೀರಾ? ನಮ್ಮ ಅಪ್ಪನ ಬೇಜ ಮತ್ತೆ ಕೊಳಿತಾ ಬಿದ್ದಿದೆ, ನಾಯಿ ನರಿಗಳು ತಿಂತಾ ಇದಾವೆ, ಅಂತದ್ರಲ್ಲಿ ನಿಮ್ ಚುಚುಪಿ 7 ರೂಪಾಯಿ. ಹೋಗ್ಲಿ ಬಿಡ್ರಿ, ಇಟ್ಸ್ ಓಕೆ. ಈ ಬಿಡೋದು ಬಿಡೋದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ. ನಿಮ್ಗೆ ಏನ್ ಪ್ರಯೋಜನ? ನನಗ್ ತಗ್ಲಾಕ್ ಬಿಟ್ಟು ಹೋದ್ನಲ್ಲ ಆ ಬೋಪ್, ಅವ್ನ ಇಟ್ಕೊಂಡು ಹೋಗಿಬೇಕು. ಬನ್ರಿ ಬನ್ರಿ, ಈಗಲೇ ನಿಮ್ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀನಿ ಬನ್ರಿ. ರೀ ಅದ್ರಲ್ಲಿ ಏನ್ರಿ ಇದೆ, ಇಷ್ಟಕ್ಕೆಲ್ಲ ಯಾಕೆ ಓಡ್ತಾ ಇದ್ದೀರಿ? ಚೇಂಜಾ? ಇಲ್ಲಿ ವ್ಯಾಪಾರ ಮಾಡಿದವ್ರಿಗೆ ಚಿಲ್ಲರೆ ಕೊಡಕ್ಕಾಗದೆ ಅಲ್ಲ ಆರ್ಸ್ಕೊಂಡು ನಿಂತಿದ್ದೀನಿ, ಏನಾದ್ರು ತಗೊಳ್ಳಿ. ಸರಿ, 2 ಲೇಸ್ ಕೊಡಿ. ಹಾ ಎಷ್ಟು ಒಂದು ಪ್ಯಾಕೆಟ್? 25 ರೂಪಾಯಿ. ನನ್ನೇನ್ ಬಕ್ರಿ ಅನ್ಕೊಂಡಿದ್ಯಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ 20 ರೂಪಾಯಿ ಅಂತ ಬರ್ತಿದೆ, ಕೊಡಿ 10 ರೂಪಾಯಿ. ನಮ್ಮ ಅಂಗಡಿಲಿ ಮಾರೋದೇ ಇಷ್ಟು, ತಗೊಳೋದಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಹೋಯ್ತಾ ಇರಿ. ತಗೊಳ್ಳಯ್ಯ, ಊರಿಗೆ ನಮ್ಮನೇ ದೊಡ್ಡ ನಾಯ್ಕಾ, ಬೇಗ ದುಡ್ಕೊಂಡು ನನಗೆ. ಹಾ ತಗೊಂಡು ಹೋಗಿ, ಯಾವುದೋ ನಸೆಗಿರಾಕಿ. 2 ಲೇಸ್ ಕೊಡ್ರಿ. ಮೇಡಮ್ 1 ಲೇಸ್ಗೆ 25 ರೂಪಾಯಿ, 2 ಲೇಸ್ಗೆ 50 ರೂಪಾಯಿ. ಓಹೋಹೋಹೋ, ಎಲ್ಲ ಮಾತಾಡ್ಕೊಂಡೇ ರೇಟ್ ಇಟ್ಕೊಂಡಿದ್ದೀರಾ? ನಾನು ಬಿಡಲ್ಲ, ನಮ್ ಚಿಕ್ಕಪ್ಪ ಲಾಯರ್, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ 24 ಗಂಟೆ ನಿಮ್ ಅಂಗಡಿ ಎದ್ದಂಗಡಿ ಮಾಡಿಸ್ಬಿಡ್ತೀನಿ. ಹಲೋ, ನಿಮ್ ಚಿಕ್ಕಪ್ಪ ಲಾಯರ್ ಆದ್ರೆ ನಮ್ ದೊಡ್ಡಪ್ಪ ಜಡ್ಜು. 5 ರೂಪಾಯಿಗೆ 5,000 ಮಾತಾಡ್ತೀಯಾ, ಹೋಗಮ್ಮ. ಹಲೋ ಮಿಸ್ ಕನ್ಸ್ಯೂಮರ್, ನಮ್ಗೆ ಜಲಬಾಧೆ ಹಾಕೊಂಡು ಜಡಿತಾ ಇದೆ, ದಯವಿಟ್ಟು ನಮ್ಮನ್ ಬಿಡ್ತೀರಾ? ಅಪ್ಪ ನಮ್ಗೆ ಋಣಬಾಧೆ ಇಟ್ಕೊಳಕ್ ಇಷ್ಟ ಇಲ್ಲ, ದಯವಿಟ್ಟು ಸ್ವಲ್ಪ ತಡ್ಕೊಳಪ್ಪ. ಚಾನೆಲ್ಗೆ ಫೋನ್ ಮಾಡಿ ನಿಮ್ಮ ಅಂಗಡಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರೋ ಹಂಗ್ ಮಾಡ್ಬಿಡ್ತೀನಿ. ಈ ಹುಡುಗಿ ಬಾಯಿ ನೋಡಿದ್ರೆ ಸರಿ ಇದ್ದಂಗಿಲ್ಲ, ಸುಮ್ಮನೆ ಯಾಕಣ ಕೊಟ್ಬಿಡು. ಏನಮ್ಮ ಏನ್ ಹಣ ತಿಂತೀಯಮ್ಮ ನೀನು? ತಗೊಳಮ್ಮ, ಸೇಮ್ ರೇಟ್ ಕೊಡ್ತೀನಿ, 5 ನಿಮಿಷಕ್ಕೆ 5 ರೀಳೆ ತೋರಿಸ್ಬಿಟ್ಟಲಮ್ಮ. ಹೇ ಆ ಬಿಸ್ಕೆಟ್ ಕೊಡಿ. ತಗೊಳಮ್ಮ ತಗೊಮ್ಮ, ಚೇಂಜು 10 ರೂಪಾಯಿ ಚೇಂಜ್ ಕೊಡಿ. ಚೇಂಜಾ? ಅದೇನೋ ಚಾನಲ್ ಅವರು ಅಂದಲ್ಲ, ಅವ್ರ ಹತ್ರ ಹೋಗಿಸ್ಕೋ. ಏನ್ರಿ ನಿಮ್ ಮಕ್ಕ ಚಿಲ್ರೆ ಅಂಗಡಿಗೆ ಬಂದ್ರು ಚಿಲ್ರೆ ಊಟಲ್ವಲ್ರಿ? ಹಲೋ ಮಿಸ್ಟರ್, ಫಾಲೋ ಮಿ. ಫಾಲೋ ಮಾಡ್ತೀನಿ. ಚಿಲ್ರೆ ಸಿಗ್ತಾ ಇಲ್ಲ, ಹೋಗ್ಲಿ ಇಟ್ಕೊಳ್ಳಿ. ಇಟ್ಕೊಳ್ಳದ?
ಯಾರನ್ನ ಇಟ್ಕೊಳ್ಳೋದು, ಏನ್ ಇಟ್ಕೊಳ್ಳೋದು, ತೆಗೆದು ಪುಟ್ಟ ಅಂದ್ರೆ ಮಕ ಕಿತ್ತೋಗ್ಬಿಡ್ಬೇಕು. ನಮ್ಮ ವಂಶದಲ್ಲೇ ಯಾರು ಯಾರನ್ನು ಇಟ್ಕೊಂಡಿಲ್ಲ, ಕಟ್ಕೊಂಡಿರೋರ್ನ ಕೊನೆವರೆಗೂ ಬಾಳಿಸ್ತಾರೋ ಸರ್ಲ ಹನುಮಂತಪ್ಪನ ವಂಶ ನಮ್ದು, ನನ್ನೇ ಇಟ್ಕೊ ಅಂತೀರಾ? ರೇ, ನಮ್ಮಪ್ಪಂದ ಬೇಕಾದಷ್ಟು ಬಿದ್ದೈತೆ, ಇಲಿಗಳು ಬೆಕ್ಕುಗಳೆಲ್ಲ ಕೊರ್ಕೊಂಡ್ ತಿಂತಾ ಇದಾವೆ. ಅಂತದ್ರಲ್ಲಿ ನಿಮ್ಮ 3 ರೂಪಾಯಿ ಯಾವನಗ್ರಿ ಬೇಕು? ನನಗೆ ನಾನು 7 ರೂಪಾಯಿ ಬೇಕಷ್ಟೇ. ಈಗ ನನಗೆ ಅರ್ಜೆಂಟ್ ಆಗಿದೆ, ಬರ್ತೀನಿ. ಇಟ್ಕೋಬೇಕಂತ ಇಟ್ಕೋಬೇಕು. ಏನು ನುಗ್ಗಿ ಅರ್ಜೆಂಟ್ ಆಗೋದು? ನಮ್ಗೆ ಅರ್ಜೆಂಟ್ ಆಗಲ್ವಾ? ನಡ್ರಿ 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 ನಡ್ರಿ. ಸರ್, ಸೀಟ್ ಎಲ್ಲ ಆರಾಮಾಗಿದ್ಯಾ? ಹ್ಮ್, ಆರಾಮಾಗಿದೆಯಲ್ಲ. ಎಲ್ಲೂ ಏನು ಚುಚ್ತಾ ಇಲ್ಲ ತಾನೆ? ಇಲ್ವಲ್ಲ. ಯಾಕಂತ ಹೇಳ್ತಾ ಇದ್ದೀರಾ? ಈಗ ನಾನ್ ಚುಚ್ಚಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆ. ಯಾಕೆ ಮೇಡಮ್, ಏನಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ನನ್ ಸೀಟ್ ನಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ? ಇಲ್ಲ ಮೇಡಮ್, ಇದು ನನ್ ಸೀಟು, ನಾನು ಬೆಂಗಳೂರಿಂದ ಇದೇ ಸೀಟ್ ಅಲ್ಲಿ ಬಂದಿರೋದು. ದುಬೈಯಿಂದ ನಾ ಬಂದಿದ್ದೀನಿ, ನಾನು ಬೆಂಗಳೂರಿಂದ ಇದೇ ಸೀಟ್ ಅಲ್ಲಿ ಕುತ್ಕೊಂಡು ಬಂದಿದ್ದೀನಿ. ಎದ್ದೊಳ್ರಿ ಮೇಲೆ. ಆಗಲ್ಲ ಮೇಡಮ್, ಎದ್ದಳಲ್ಲ. ಡಾಮಗೋಳಿ ನನಗೆ ಸಿಟ್ಟು ಬರಿಸ್ಬೇಡ. ಹೋಗಮ್ಮ, ನನ್ ಸೀಟಿಂದ ನಾನು ಎದ್ದೊಳ್ಳಿ. ಮಾನ ಮರ್ಯಾದೆ ಇಲ್ವಾ? ಅವಾಗ್ಲಿಂದ ಬೈತಾ ಇದ್ದೀನಿ, ಎದ್ದಳಕ್ಕಾಗಲ್ವಾ? ಹಲೋ, ನಿಮ್ಗೆ ಕರೆಕ್ಟ್ ಟೈಮಿಗೆ ಬಂದ್ರಿ ಕಂಡಕ್ಟ್ರೆ. ಈ ನನ್ ಮಗ ನನ್ ಸೀಟ್ ಅಲ್ಲಿ ಕುತ್ಕೊಂಡು ಅವಾಗ್ಲಿಂದ ನನ್ಗೆ ಬೈತಿದ್ದಾನೆ. ಉಗಿ ನಿಮ್ಮಕ್ಕೆ. ಉಗಿ ಬೇಕಾಗಿರೋದು ಅವನ್ಗಲ್ಲ, ನಿಮ್ಗೆ. ಬೇರೆ ಬಸ್ ಬಂದು ಜಗಳ ಆಡ್ತಾ ಇದ್ದಿರಲ್ಲ, ನಿಮ್ಗೇನ್ ಜ್ಞಾನ ಇದೆಯೇನ್ರಿ? ನಮ್ ಬಸ್ ಅಲ್ಲಿದೆ, ಜನ ಉಗಿತಾವ್ರ ಬರ್ರಿ. ಏ ಬರ್ರಿ ರೀ, ಸಾರಿ ಅಣ್ಣ. ಬೇಗ ಬಾರಮ್ಮ. ಮುಂಗಾರಿನಲ್ಲಿ ಹಿಂಗಾರು ಬೆರೆತಂತೆ
ಇದೆ ರೆಪ್ಪೆನು ಇದೆ ನಾನ್ ಚಪ್ಪಾಳೆ ಹಾಕಿದೆ ರೆಕ್ಕೆನೆ ಇಲ್ಲದೆ ಮನಸ್ಸಿಗ ಹಾರಿದೆ ಉಸಿರೆಲ್ಲ ಉಯ್ಯಾಲೆ ಆದಂತಿದೆ ಉಯ್ಯಾಲೆಯಲ್ಲಿ ಮಳೆ ಕೂತಂತಿದೆ ಮಳೆ 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 ಚಿಟಪಟ ಚಿಟಪಟ ಹನಿಯೇ ಕೊಂಡ ಸುಂದರಿ ಎದುರಲ್ಲಿ ಬಂದರೆ ಎದೆಯೆಲ್ಲ ನಂದನ ಕನಸಲ್ಲಿ ಬಂದರೆ ಕಣ್ಣೆ ಬೃಂದಾವನ ಹಚ್ಚೆಯಂತೆ ನಾನಿವಳ ಹಚ್ಚಿಕೊಂಡೆ ನಾ ನೂರು ಜನ್ಮಗಾಗಿ ಬಿಕ್ಕೋ ಹುಚ್ಚನಾದೆನ ಮಳೆ 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 ನಿನಗಿವಳ ಪರಿಚಯವೇ ದಯಮಾಡಿ ಒಮ್ಮೆ ಹೇಳು ಮಳೆ ಘಾಟ್ ಯಾಕೆ ಫುಲ್ ಜಾಮ್ ಆಗಿದೆ ಏ ನಾಗಮಂಗಲ ತೂಬು ಜೈರಾಮ ಏನಾಯ್ತು ಸೇತು ಬಿದ್ದೋಗ್ಬಿಟ್ಟು ರೋಡ್ ಜಾಮ್ ಆಗ್ಬಿಟ್ಟೈತೆ ಮುಂದಕ್ಕೆ ಹೋಗಕ್ಕಾಗಲ್ಲ ಎಲ್ಲ ವಾಪಸ್ ಹೋಗ್ಬೇಕು ಏ ಸೇತುವೆ ಬಿದ್ದೋಗಿದೆ ಅಂತಪ್ಪ ಬಸ್ ಮುಂದಕ್ಕೆ ಹೋಗಲ್ಲ ಸರ್ ಮೇಡಮ್ ಮಲ್ಗೆಪುರಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅದಕ್ಕಿರೋದು ಒಂದೇ ದಾರಿ ಇಲ್ಲೇ ಪಕ್ಕದಲ್ಲಿ ಹೊಳೆ ಇದೆ ಅಲ್ಲಿಗೆ ಹೋದ್ರೆ ತೆಪ್ಪಗಳು ಸಿಗ್ತವೆ ಹತ್ಕೊಂಡು ಆ ಕಡೆ ದಡಕ್ಕೆ ಹೋದ್ರೆ ಅಲ್ಲಿ ಬಸ್ಗಳು ಸಿಗ್ತವೆ ಆರಾಮಾಗಿ ಹೋಗ್ಬೋದು ಓ ಥ್ಯಾಂಕ್ ಯು ಸರ್ ಸರಿ ಅಮ್ಮ ಸಾ 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 ಹಾ ಬನ್ನಿ ಸಾ ಸರ್ ನಿಜ ಹೇಳಿ ಆ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಾ ನಮ್ಮ ದೇವ್ರ ಆಣೆ ಗೊತ್ತಿಲ್ಲ ನಾನು ಮಿಷಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಗೊತ್ತಿರೋ ಹುಡುಗಿ ಹಿಂದೆ ಹೋಗಿ ಕಲೆಕ್ಟರ್ ಆಗಬೇಕಾಗಿದ್ದನ್ನು ಕಂಡಕ್ಟರ್ ಆಗಿದ್ದೀನಿ ನೀವು ಗೊತ್ತಿಲ್ಲದೆ ಇರೋ ಹುಡುಗಿ ಹಿಂದೆ ಹೋಯ್ತಾ ಇದ್ದೀರಾ ಕೊನೆಗೆ ಪಿಕ್ನಿಕ್ ಕಲೆಕ್ಟರ್ ಆಗಲ್ಲ ತಿಳ್ಕೊಳ್ಳಿ ನನಗೇನೋ ಹುಡುಗಿ ಗೊತ್ತಿಲ್ಲದೆ ಹಿಂದೆ ಹೋಗ್ತಾ ಇದ್ದೀನಿ ನೀನು ಗೊತ್ತಿದ್ದು ಹಾಳಾಗಿದೆಯಲ್ಲ ಯಾವುದಕ್ಕೂ ನೀನು ಮಳೆಗಾಲ ಬೇರೆ ತುಕ್ಕಿಡ್ದು ಬಿಟ್ಟಾತು ಹೆಣ್ಮಕ್ಳು ಎಡುಬಾರ್ದಮ್ಮ ಅದು ಅಡ್ಡದಾರಿಯಲ್ಲಿ ಹೋಗುವಾಗ ಎಡುಲೇಬಾರ್ದು ನಾವು ಬರ್ತೀವಿ ಕೂರಕ್ ಜಾಗ ಇಲ್ಲ ಅಲ್ಲಿದೆಯಲ್ಲ ನೀವೇ ತಗೊಂಡ್ಬನ್ನಿ ನಾವಾ ಒಳ್ಳೆ ಚೆನ್ನಾಗಿ ಹೇಳಿದ್ರಿ ಓ ನಿಮ್ಗೆ ಇದು ಬರುತ್ತಾ ಮಲ್ಟಿ ಟ್ಯಾಲೆಂಟೆಡ್ ತುಂಬಾ ವಿಷಯ ಅಡಗಿದೆ ನಿಮ್ಮ ಒಳಗೆ ಕೈ ಹಾಕ್ರಿ ತಪ್ಪಾಗ್ಬೋದೇನೋ ಇದಕ್ಕೆ ಕೈ ಹಾಕ್ರಿ ಓ ಇದಕ್ಕ ಓಕೆ ಓಕೆ ನಿಮ್ ಸ್ವೀಟ್ ನೇಮು ಹೆಂಗಿದೆ ಮೈಗೆ ಕಡಿತಾ ಐತೆ ಕೇರಿತೀರಾ ಒಳ್ಳೆ ಹೆಸರು ಕೇಳಿದ್ರೆ ಕೆಸರಲ್ಲಿ ಬಿದ್ದವ್ರ ತರ ಆಡ್ತಿರಲ್ರಿ ನಿಮ್ ಹುಡುಗರ ಬುದ್ಧಿ ನನಗ್ ಗೊತ್ತಿಲ್ವಾ ಮೊದ್ಲು ಹೆಸರು ಕೇಳ್ತೀರಾ ಆಮೇಲೆ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದೀರಾ ನಿಮ್ದು ಅದ್ ಚೆನ್ನಾಗಿದೆ ಇದ್ ಚೆನ್ನಾಗಿದೆ ಅಂತ ಬಾಲೆಗ್ ಹಾಕೊಂಡು ಕೇಳಿಕೊಳ್ತೀರಾ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ರಿ ಅಯ್ಯೋ ನಾನು ಕೇಳಿದ್ ಬರೀ ಹೆಸರ್ನ ಬೇರೆ ಇನ್ನೇನು ಅಲ್ಲ ಏನಕ್ರಿ ಏನಕ್ರಿ ಹೇಳ್ಬೇಕು ನೀವೇ ನನ್ ಕ್ಲೋಸ್ ಫ್ರೆಂಡಾ ಅಥವಾ ಅತ್ತೆ ಮಗನ ಅಥವಾ ನನ್ ಚಟ್ಟಿ ದೋಸ್ತ ಲಂಗದ ದೋಸ್ತ ನಿಮ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ ಒಂಟಿಯಾಗಿ ಸಿಕ್ಕಿದೀನಿ ಅಂತ ಬೆಂಟಾಗ್ ಬಂದ್ರೆ ಅಷ್ಟೇ ಮುಚ್ಕೊಂಡು ನೋಡಿಸ್ರಿ ಕಟ್ಕೊಂಡವನು ತಟ್ಟೆ ನೆಕ್ಬೇಕು ಏನು ಏನಿಲ್ಲ ಹಿಂಗ್ ತಳ್ತಾ ಇದ್ರೆ ತೆಪ್ಪ ಈಸಿಯಾಗಿ ಹೋಗುತ್ತೆ ಅಂದ ಹಲೋ ಮೈ ಡಾರ್ಲಿಂಗ್ ನನ್ನ ಕನಸಿನ ರಾಣಿ ನೀನಂತೂ ಪುಣ್ಯ ಮಾಡಿದ್ದೀಯಾ ಪಕ್ಕದಲ್ಲಿ ಯಾವ್ದು ಆಲೂಗಡ್ಡೆನ ಕೂರಿಸ್ಕೊಂಡು ಗಂಡ ಹೆಂಡತಿ ಸಂಸಾರ ನೋಕೆ ತಳದಂಗ್ ತಳ್ತಾ ಇದೀನಿ ನಾನ್ ನಿಮ್ ಹೆಂಡತಿನೂ ಅಲ್ಲ ನೀವ್ ನನ್ ಗಂಡನೂ ಅಲ್ಲ ಓವರ್ ಆಗಿ ಇಮ್ಯಾಜಿನೇಷನ್ ಮಾಡ್ಬೇಡಿ ನಮ್ಗೂ ಓಡ್ಸಕ್ ಬರುತ್ತೆ
ನಾವು ಮಲ್ನಾಡ್ ಹುಡುಗಿರು. ಆಯ್ತು ಓಡ್ಸಿ ನೋಡೋಣ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಬಸಿ. ಹಲೋ, ಯಾರಾದ್ರೂ ಇದ್ದೀರಾ? ಹೆಲ್ಪ್ ಮಾಡಿ. ಹಲೋ, ಯಾರಾದ್ರೂ ಕಾಲ್ ಮಾಡಿ. ಒಳ್ಳೆ ಹಳೆ ಪಿಕ್ಚರ್ ಅಲ್ಲಿ ರೇಪ್ ಮಾಡೋ ಕಿರ್ಸ್ಕೊತಿರಲ್ಲ, ಹಂಗೆ ಕಿರ್ಸ್ಕೊತಿರಲ್ರಿ. ಹಲೋ, ಯಾರಾದ್ರೂ ಹೆಲ್ಪ್ ಮಾಡಿ. ನಿಮ್ಮನ್ನ ನಂಬ್ಕೊಂಡ್ರ ಇವತ್ ರಾತ್ರಿ ಎಲ್ಲ ಇಲ್ಲೇ ಗೋವಿಂದ ನಾರಾಯಣ. ಕಷ್ಟದಲ್ಲಿ ಇರುವಾಗ ಬೇಕು ಗಣ ಮಕ್ಕಳ, ತೊಂದ್ರೆ ತೊಂದ್ರೆ ಇಲ್ಲ. ಪಂಕ್ ಪಂಕ್ ಯಾರಾದ್ರೂ ಇದ್ದೀರಾ? ಇಲ್ಲೊಬ್ಬ ನೀರಿಗ್ ಬಿದ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ ಈಗ? ಇವನ್ ಬೇರೆ ಕಾಣಿಸ್ತಾ ಇಲ್ಲ, ಸಾಯೋದಕ್ಕೆ ಇಲ್ಲೇ ಬರ್ಬೇಕಿತ್ತ ಇವನು. ಕರ್ಮ ರಾಘವೇಂದ್ರ ಕಾಪಾಡಪ್ಪ. ಹಾಯ್. ಅಯ್ಯೋ, ನಿಮ್ಮ ತಮಾಷೆ ಮಾಡ್ತಿದ್ದೀರಾ? ಒಂದು ನಿಮಿಷ ನಂಗೆ ಹೆಂಗಾಗಿತ್ತು ಗೊತ್ತಾ? ನೆಗದ್ ಬಿದ್ದೋಗಿದ್ರೆ ನಾನು ಎಲ್ರಿ ಹೋಗ್ಬೇಕಿತ್ತು. ರೇ, ಮುಳುಗಿದ್ರು ಬೈತೀರಾ, ತೇಲಿದ್ರು ಬೈತೀರಲ್ರಿ, ಮೊದ್ಲು ಕೈ ಕೊಡ್ರೆ. ಹಿಡ್ಕೊಳ್ಳಿ ಭದ್ರವಾಗಿ. ಮನುಷ್ಯನೇನ್ರಿ ನೀವು? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನನಗೆ ಸಿಗ್ಬೇಕಿದ್ದೀರಿ ನೀವು. ರೇ, ಬಾಯ್ ಮುಚ್ಕೊಂಡು ಸುಮ್ನೆ ಕುತ್ಕೊಳ್ರಿ. ನಿಮ್ದೇನ್ ಬಾಯ ಶೆಟ್ರ ಮನೆ ಒಳಕಲ್ಲ, ಬೈಗುಳದಲ್ಲೇ ಚಟ್ನಿ ರೂಪ್ತಿರಲ್ರಿ. ನಾನ್ ಸತ್ರ ನಿಮ್ಗೆ ಏನ್ರಿ ಆಗ್ಬೇಕು? ನಾನೇ ನಿಮ್ ಮತ್ತೆ ಮಗನ ಇಲ್ಲ, ನಿಮ್ ಲಂಗು ದೋಸ್ತ. ನನಗ್ ಆಗ್ಬೇಕಾಗಿದ್ದೆ, ಕಷ್ಟಪಟ್ಟು ದೇವರಲ್ಲಿ ಹರಕೆ ಹೊತ್ಕೊಂಡಲ್ಲ ನಿಮ್ನ ಉಳಿಸ್ಕೊಳ್ಳೋದಕ್ಕೆ. ನನಗ್ ಆಗ್ಬೇಕಾಗಿದ್ದೆ. ಏನ್ ದೊಡ್ಡ ಸತಿ ಸಾವಿತ್ರಿ, ನನ್ನ ಒತ್ಕೊಂಡು ಹೋಗಿ ಬಂದಿದ್ದೆ ಅಮ್ಮನ ಹಂಗೆ ನೀರಲ್ಲಿ ಅದನ್ಬಿಟ್ಟು ನನ್ನ ಮಾತ್ರ ಕೈ ಕೊಟ್ಬಿಟ್ಟು ಹೇಳ್ಕೊಂಬಿಟ್ಲು. ಬಾಯಿ ಮುಚ್ಕೊಂಡು ಹೋಗಲೇ. ಏನ್ ಹೋಗಿಲ್ಲ ಗೀಗಿಲೆ ಅಂತ್ಯಾ? ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ನನ್ ಮಗನ ಏನು ಅನ್ಕೊಂಡ್ಬಿಟ್ಟಿ. ತಾತ, ಮಲ್ಕೆಪುರ ಬಸ್ ಹೋಯ್ತಾ? 5 ನಿಮಿಷ ಆಯ್ತು, ಈಗ ಹೋಯ್ತಲ್ಲ ಮಗಳೇ. ಹೌದಾ, ಬೇರೆ ಯಾವ ಬಸ್ ಬರುತ್ತೆ? ಅಯ್ಯೋ, ಇನ್ನು ರಾತ್ರಿಗೆನೆ ಮಾಲ್ಟ್ ಗಾಡಿ ಬರೋದು. ಒಂದ್ ಕೆಲಸ ಮಾಡಮ್ಮ, ಹೀಗೆ ಹೋದ್ರೆ ಎಡಗಳಿ ಅಂತ ಒಂದು ಊರು ಸಿಗ್ತದೆ, ಅಲ್ಲಿ ಹೋದ್ರೆ ಜೀಪ್ ಸಿಗ್ತವೆ, ಅದ್ರಲ್ಲಿ ಹೋಗ. ಸರಿ, ಬರ್ತೀನಿ ತಾತ. ಆಯ್ತು. ಎಲ್ಲ ನನ್ ಕರ್ಮ, ಎಲ್ಲ ನಿಮ್ಮಿಂದ. ಬಸ್ಸು ಮಿಸ್ ಆಯ್ತು, ಎಲ್ಲಿಂದ ಸಿಕ್ಕರೋ ನನಗೆ? ಸಿಕ್ತಾಗಿಂದ ಎಲ್ಲ ಎಡವಟ್ಟೆ. ನೀವ್ ಯಾಕ್ರಿ ನನ್ನ ಹಿಂದೆ ಬರ್ತಾ ಇದೀರಾ? ರೇ, ನನ್ನೇನೋ ನಿಮ್ ಹೆಗಲ್ ಮೇಲೆ ಕೂರ್ಸ್ಕೊಂಡ್ ಕರ್ಕೊಂಡೋದಂಗೆ. ನಮ್ಮೂರ್ದು ಇದೆ ರೋಡು ಮಲ್ಗೇಪುರ, ಹೋಗ್ರಿ ನಿಮ್ ಪಾಡಗ್. ನೀವು ಅದ್ ಯಾವ ರಾಶಿ ರೀ ನಿಮ್ದು? ತುಲಾ ರಾಶಿ. ನಿಮ್ದ ಯಾವ ರಾಶಿ? ನಂದು ಮಿಥುನ ರಾಶಿ. ನಡೀರಿ. ಮರಗಳ ಸೌಂಡ್. ಗಂಡನ್ ಪಡಿಯಕ್ ನೀನು ರೀ ಇಳಿಸ್ರಿ ಕೆಳಗೆ.
ನಿನ್ ಕಣ್ಣಿಗೆ ಹೆಂಗ ಕಾಣಿಸ್ತಿದೀವ್ ನಾವು? ನಾವಿಬ್ರು ಗಂಡ ಹೆಂಡತಿ ತರ ಕಾಣಿಸ್ತಿದೀವ. ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಮಾಡಯ್ಯಾನ್ರೆ. ಇವಳ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ಅಷ್ಟೇ, ನಾನು ಓಡ್ಬಾರ್ದಲ್ಲ, ಬೈದು ಬೈದ ಸಾಯಿಸ್ಬಿಡ್ತಾಳೆ. ಹಲೋ, ಅದೆಲ್ಲ ಬೇಕಾಗಿಲ್ಲ. ಯಾವಳ್ರಿ ಹೇಳಿದ್ದು ನಿಮ್ಗೆ ಎತ್ಕೊಂಡ್ ಬರೋದಕ್ಕೆ? ನಾನ್ ಹೇಳಿದ್ದೆ ಅಂದ್ರಿ? ಅಲ್ಲ, ಹೆಂಡ ಕುಡ್ದಿರೋ ಕೋತಿ ತರ ತೂರಾಡ್ತಾ ಇದ್ರಿ. ಏನ ಪಾಪ ಹುಡುಗಿ ಅಂತ ಎತ್ಕೊಂಡ್ ಬಂದೆ? ತಪ್ಪ ಹೌದ್ರಿ, ತಪ್ಪು. ಬಿದ್ದಿದ್ರೆ ನಾನ್ ಬೀಳ್ತಿದ್ದೆ. ನಿಮ್ಗೇನ್ರಿ ನಾವು? ನನಗ್ ಗೊತ್ತು ರೀ, ರೋಡ್ ನಾಗ್ ಬರ್ಬೇಕಾದ್ರೆ ನಿಮ್ ಒಬ್ರ ದೃಷ್ಟಿ ನನ್ ಮೇಲೆ ಬಿದ್ದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಬೇಕು ಅಂತ ನನಗ್ ಟಚ್ ಮಾಡ್ಬೇಕು ಅಂತ ಎತ್ಕೊಂಡ್ ಬಂದ್ರಾ? ಏನ್ ದಿವ್ಯ ದೃಷ್ಟಿ ರೀ ನಿಮ್ದು? ಪುರ್ಸದಿರೋ ಸ್ವಲ್ಪ ತೋರ್ಸ್ಬಿಡಿ, ಹಂಗೆ ಈಡ್ಗಾರ್ದು ಕೈ ಮುಕ್ಕೊಂಡ್ಬಿಡ್ತೀವಿ. ರೇ, ಅಂತ ಹುಡುಗ ಅಲ್ಲ ರೀ ನಾನು. ಎಲ್ಲ ಹುಡುಗರು ಹೇಳೋದಇದ್ದಾನೆ. ಹುಡುಗಿನ ನೋಡಿದ ತಕ್ಷಣ ಎಡೆ ಎತ್ಕೊಂಡ್ ಬಂದ್ಬಿಡ್ತೀರಾ? ಸುಮ್ನೆ ಹೋಗ್ರಿ. ಹೋಗ್ತಾರೆ ಹೋಗ್ತಾರೆ, ಹೋಗ್ರಿ. ರೇ, ಈಗಿನ ಕಾಲದಲ್ಲಿ ವರ್ಜಿನ್ ಗಿಂತ ವರ್ಜಿನಾಲಿಟಿ ಕಳ್ಕೊಂಡವ್ರಿಗೆ ಬೆಲೆ ಜಾಸ್ತಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನ್ ವರ್ಜಿನಾಲಿಟಿ ಬೆಲೆ ಏನು ಅಂತ. ಭಗವಂತ ಸುಖಾನ್ ಎಲ್ಲೆಲ್ಲಿ ಬಚ್ಚಿಟ್ಟಿದಾನಪ್ಪ? ಮೇಲೆ ಕುಡಿಯೋದಂತೆ, ಕೆಳಗೆ ಬಿಡೋದಂತೆ. ಹಲೋ, ಇಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟಿದೆ, ನೀವೇನಾದ್ರೂ ನೋಡಿದ್ರಾ? ಇಲ್ವಾ? ಏನಾಯ್ತು? ಯಾಕೆ ಯಾಕೆ ಯಾಕೆ? ತಗೊಳ್ಳಿ ತಗೊಳ್ಳಿ, ಬಿಡಿ ತಗೊಳ್ಳಿ. ಏನೇ ಆಗ್ಲಿ, ಕದ್ದು ತಿನ್ನೋದ್ರಲ್ಲಿರೋ ಮಜಾನ. ಯಾರೋ ಬೈಕ್ ಹೋತಾ ಇರ್ಬೇಕು ಅನ್ಸುತ್ತೆ. ಯಾಕ್ರಿ, ಏನಾಯ್ತು? ಎಲ್ಲಿ? ಓಹೋ, ಓಯ್, ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ. ಪಾಪ ನಿಮ್ಗೇನೋ ಭಯ ಆಗುತ್ತೆ ಅಂತ ಕಾಲುವೆ ಮೇಲೆ ಎತ್ಕೊಂಬಂದ್ರೆ ಬಾಯಿಗ್ ಬಂದಂಗ್ ಬೈದ್ರಲ್ಲ. ಈಗ ವಯಸ್ಸಿಗೆ ಬಂದಿರೋ ಒಂದ್ ಹುಡುಗನ್ ಸೊಂಟದ ಮೇಲೆ ಹತ್ ಕೂತಿದಿರಲ್ಲ, ನಾವ್ ಏನ್ ಬೈಬೇಕು? ಯಾರು ನೋಗಿ ನ್ಯಾಯ ಕೇಳ್ಬೇಕು? ಯಾರಿಗೂ ಇಲ್ದಿರೋ ಸೊಂಟ ಏನೋ ಹಾವು ಅಂತ ಎದ್ರಕೊಂಡ್ಬಂದ್ರೆ. ರೇ, ಹಾವು ತುಂಬಾ ಸಾಧು ಪ್ರಾಣಿ ರೀ, ಅದನ್ನ ಕೆಣಕಿದ್ರೆ ಮಾತ್ರ ಹೆಡೆ ಎತ್ತಿ ಬುಸ್ ಅನ್ನತ್ತೆ. ಅಲ್ಲ, ನೀವೊಬ್ರು ಹಿಂಗೇನಾ ಇಲ್ಲ ಹುಡುಗಿರೆಲ್ಲ ಹಿಂಗೇನಾ? ಹೇಳೋರ್ ಮಾತ್ ಎಲ್ಲಿ ಕೇಳ್ತೀರಾ? ಬಂದೇ ರೀ, ಅದಕ್ಕೆ ಹೇಳೋದು, ಒಳ್ಳೇದನ್ನ ಹೇಳೋರ್ ಮಾತ್ ಕೇಳ್ಬೇಕು ಅಂತ. ನಾನು ಮೊದ್ಲೇ ಹೇಳಿದೆ ನಿಮ್ಗೆ, ಹುಷಾರಾಗಿ ನೋಡ್ಕೊಂಡಿರಿ, ದಬ್ಬಾಕತ್ತೀರಾ ಅಂತ. ಹೇಳೋರ್ ಮಾತ್ ಎಲ್ಲಿ ಕೇಳ್ತೀರಾ ನೀವು? ಅದೇನೇ ಇರ್ಲಿ, ನೀವು ಬಿದ್ದಿ ಸ್ಟೈಲ್ ಇತ್ತಲ್ಲ, ಎಕ್ಸ್ಟ್ರಾಡಿನರಿ. ಆಯ್ತು ಆಯ್ತು ಆಯ್ತು, ಇಲ್ಲೆಲ್ಲ ನೀರ್ ಹರಿತಾರ ಸದ್ ಕೇಳಿಸ್ತದೆ, ಬನ್ನಿ ಸ್ನಾನ ಮಾಡೋಣ, ಬನ್ರಿ. ಎದ್ದೊಳ್ಸಕ್ ಮಾತ್ರ ಕೈ ಬೇಕು, ಈಗ ಬೇಡ. ನಾನು ಆ ಥರ ಕದ್ದೋಳೋ ಹುಡುಗ ಅಲ್ಲ, ಜನ ನನ್ನನ್ನು ಗುಣವಂತ ಅಂತ ಕರೀತಾರೆ. ಬಂದು ಸ್ನಾನ ಮಾಡಿ. ಕರ್ಕೊಂಬಂದಿದ್ದ ತಪ್ಪಿಗೆ ನಾನೇ ಚೇಂಜ್ ಮಾಡಿಸ್ತೀನಿ, ಸ್ನಾನ ಮಾಡಿ. ಇಲ್ಲೇ ಇದೀನಿ, ಯಾಕ್ರಿ ಕಿರ್ಚ್ಕೋತಾ ಇದ್ದೀರಾ? ಈಗ ನನ್ನ ಬಟ್ಟೆ ಚೇಂಜ್ ಮಾಡೋದು. ಬಟ್ಟೆ ಚೇಂಜ್ ಮಾಡೋದಲ್ಲಿ ಒಂದ್ ಕೆಲಸ ಮಾಡಿ, ನಾನಿಲ್ಲಿ ಒಳಗಿರ್ತೀನಂತೆ, ನೀವಿಲ್ಲಿ ಚೇಂಜ್ ಮಾಡ್ಕೋತೀರಂತೆ. ರೇ, ಏನ್ರಿ ನೀವು ಇಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದೀನಿ, ಒಳಗೋಗಿ ಚೇಂಜ್ ಮಾಡ್ಕೊಳ್ಳಿ. ರೇ, ಅದೇನ್ರಿ ಅದು ಗಲೀಜಾಗಿರೋ ಶೂನ ಕೈಲಿಟ್ಕೊಂಡು ಬಿಸಾಕ್ರಿ ಬಿಸಾಕ್ರಿ.
ಬಿಸಾಕ್ರಿ ಮಕ ನೋಡ್ತಾ ಇದ್ರಲ್ರಿ. ಯಾಕ್ರಿ ಏನಾಯ್ತು ತಿರ್ಗಾ? ಕಣ್ ಕಾಣಿಸ್ತಿಲ್ವಾ, ಮುಳ್ಚುತ್ತು. ಅಯ್ಯೋ ಎಲ್ಲಿಗೆ? ಕಾಲಿಗೆ. ಓಹೋ, ಎಷ್ಟು ನೋಡ್ತಿದ್ದೆ ಗೊತ್ತಾ? ಫಸ್ಟ್ ಟೈಮ್ ನಾನು ಚಪ್ಪಲಿ ಇಲ್ದೆ ನೋಡ್ತಿದ್ದು. ಅದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನೋವು ಆಗುತ್ತೆ, ತಡ್ಕೋಬೇಕು. ಡೋಂಟ್ ವರಿ, ತಗೊಳ್ಳಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನನ್ನ ಸೈಜ್ ಸ್ವಲ್ಪ ದೊಡ್ಡದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಹುಡುಗರು ಯಾವ್ದಕ್ಕೂ ಸೇಫ್ಟಿಗೆ ಅಂತ ಇಟ್ಕೊಂಡಿರ್ತೀವಿ. ಥ್ಯಾಂಕ್ಸ್. ಯು ಆರ್ ಮೋಸ್ಟ್ ವೆಲ್ಕಮ್. ಹಾಗಂದ ಮಾತ್ರಕ್ಕೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ತೀನಿ, ಆಮೇಲೆ ಲವ್ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಕನ್ಸೆಲ್ಲ ಕಾಣಕ್ಕೆ ಹೋಗ್ಬೇಡಿ. ನಿಮ್ಮ ಜಾಗದಲ್ಲಿ ಬೇರೆ ಯಾವ ಹುಡುಗ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ದಿದ್ದು. ನೀವು ದೀಪಿಕಾ ಪಡ್ಕೋಣೆ, ನಾನು ಶಾರುಖ್ ಖಾನ್. ನಿಮ್ಮ ನೋಡಿ ನಿಮ್ಮ ಹಿಂದೆ ಬರೋಕ್ಕೆ ನಮ್ದು ಚೆನ್ನೈ ಎಕ್ಸ್ಪ್ರೆಸ್. ಬನ್ರಿ ರೀ ರೀ, ಯಾವುದೋ ಜೀಪ್ ಬರ್ತಾ ಇದೆ, ಮುಂದೆ ಬನ್ರಿ. ನೀವು ಹುಡುಗಿರ್ ಕೈ ತೋರಿಸ್ರೆ ಹುಡುಗರು ಜೀಪ್ ನಿಲ್ಲಿಸ್ತಾರೆ. ಸ್ಟಾಪ್ ಸ್ಟಾಪ್ ನಿಲ್ಸಿ ನಿಲ್ಸಿ ಸ್ಟಾಪ್ 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 ನಿಲ್ಸಿ 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 ನಿಲ್ಲಿದ್ರೆ ಮಲ್ಗೆ ಪರ. ದುಡ್ಡು ಯಾರಿಗೆ ಕೊಡ್ತಾರೆ? ದುಡ್ಡು ಯಾರು ಕೊಡ್ತಾರೆ, ನಾನೇ ಕೊಡಬೇಕು. ಎಷ್ಟು? 10 ರೂಪಾಯಿ ತಗೊಳ್ಳಿ. ಹಲೋ ಹಲೋ ಮಿಸ್ ನವಿಲ್ಗರಿ, ಒಂದು ನಿಮಿಷ ನಿಮ್ಮ ಗಾಡಿಗೆ ಸ್ಟ್ಯಾಂಡ್ ಹಾಕ್ಕೊಳ್ಳಿ. ಏನ್ರಿ ನೀವು, ಬೆಳಿಗ್ಗೆಯಿಂದ ನನಗೆ ನೀವು ನಿಮಗೆ ನಾನು ಅಂತ ಇಬ್ರು ಒಟ್ಟಿಗೆ ಬಂದ್ವಿ, ಆಗಲೇ ಅದನ್ನೆಲ್ಲ ಮರೆತು ಹೇಳ್ದೆ ಕೇಳ್ದೆ, ನನಗೊಂದು ಮಾತು ಹೇಳ್ದೆ, ಅಟ್ಲೀಸ್ಟ್ ಒಂದು ಟಾಟಾ ಬಾಯ್ ಬಾಯ್ ಹೇಳ್ದೆ. ಬಾಳಗ್ ನೀವ್ ಎಸ್ಕೇಪ್ ಆಗ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನನಗ್ ಗೊತ್ತು ನೀವ್ ಯಾಕೆ ನನ್ ಹಿಂದೆ ಬರ್ತಾ ಇದ್ದೀರಾ ಅಂತ. ನೀವು ಗೊತ್ತಾಗೋಯ್ತಾ? ಪರವಾಗಿಲ್ಲ, ನೀವು ತುಂಬಾ ಫಾಸ್ಟ್ ಆಗಿದ್ದೀರಪ್ಪ. ಯಾಕೆ ಹೇಳಿ? ನನಗ್ ಗೊತ್ತಿಲ್ವಾ ನಿಮ್ ಚಿಲ್ರೆ ಬುದ್ಧಿ. ಚಿಲ್ರೆ ಬುದ್ಧಿನಾ? ನಿಮ್ 7 ರೂಪಾಯಿ ಚಿಲ್ರೆಗೋಸ್ಕರ ತಗೊಳ್ಳಿ, 3 ರೂಪಾಯಿ ನೀವೇ ಇಟ್ಕೊಳ್ಳಿ. ನಿಂತ್ಕೊಳ್ರಿ, ನನ್ನ ಬ್ಯಾಲೆನ್ಸ್ 7 ರೂಪಾಯಿ ಅಷ್ಟೇ, ಇನ್ 3 ರೂಪಾಯಿ ಚೇಂಜ್ ಕೊಡ್ತೀನಿ, ಬನ್ನಿ ಬನ್ನಿ. ಬಿಡ್ರಿ, 3 ರೂಪಾಯಿನ ಟಿಪ್ಸ್ ಅಂತ ತಿಳ್ಕೊಳ್ಳಿ. ಟಿಪ್ಸ್? ಒಂದು ನದಿ ದಾಟಿಸಿದ್ದಕ್ಕೆ, ಇನ್ನೊಂದು ಫಾಲ್ಸ್ ಹತ್ರ ಬಾತ್ರೂಮ್ ಕಟ್ಕೊಟ್ಟಿದ್ದಕ್ಕೆ. ಇನ್ನೊಂದು ನನ್ನ ಇಲ್ಲಿ ತನಕ ಸೇಫ್ ಆಗಿ ತಂದು ಬಿಟ್ಟಿದ್ದಕ್ಕೆ. ಇಷ್ಟೇನಾ, ಬೇರೆ ಏನು ಇಲ್ವಾ? ಏನ್ ಬೇಕಿತ್ತು? ಒಂದು ಕಾಫಿನ ಇಬ್ರು ಬೈಟು ಮಾಡ್ಕೊಂಡು ಕುಡಿಯೋಣ. ನಾವೇನ್ ಪಾರ್ಟ್ನರ್ಸ್ ಲವರ್ಸ್? ಬೈಟು ಕಾಫಿ ಕುಡಿಯಕ್ಕೆ ಏನಾದ್ರೂ ಅನ್ಕೊಳ್ಳಿ. ಪ್ಲೀಸ್ ಬನ್ನಿ 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 ಪ್ಲೀಸ್ ಬನ್ನಿ 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 ಬನ್ನಿ. ಪಬ್ಲಿಕ್ ಇದ್ದಾರೆ, ಏನ್ ಅನ್ಕೊಂಡಿದ್ದೀರಾ ನೀವ್ ನನ್ ಬಗ್ಗೆ? ರೈಟ್ ಹೇಳ್ರಿ. ಅದು ಅದು ಏನ್ರಿ ಅದು ಇದು, ಹೊರಡ್ರಿ. ಆಯ್ತು ಬಿಡ್ರಿ ಹೋಗ್ಲಿ, ಅಟ್ಲೀಸ್ಟ್ ನಿಮ್ ಫೋನ್ ನಂಬರ್. ಅಪರೂಪಕ್ಕೆ ಎದುರುಗಡೆ ಸಿಕ್ಕದ್ರೆ ಮಾತ್ನಲ್ಲ ಆರೆಡಿ ಗುಂಡಿ ತೋಡಿರ್ತೀರಾ, ಇನ್ನ ಫೋನ್ ಅಡ್ರೆಸ್ ಅಂತ ಕೊಟ್ರೆ ಸ್ಟ್ರೈಟ್ ಆಗಿ ಬೋರ್ ಮೇಲೆ ತೋಡ್ಬಿಡ್ತೀರಾ. ಹೊರಡ್ರಿ ಹೋಗಯ್ಯ. ಓಕೆ. ಅಣ್ಣ ಯಾರಣ್ಣ ಇವನು? ಚಾರ್ಲಿ ಅಂತ, ನನ್ನ ಕ್ಲಾಸ್ಮೇಟ್. ಇನ್ನೂ ಮದುವೆ ಆಗಿಲ್ಲ. 1990 ಮದುವೆ ಆಗಕ್ಕೆ ಹೆಣ್ಣು ಹುಡುಕ್ತಾನೆ ಇದ್ದಾನೆ. ಇನ್ನೂ ಇವನಿಗೆ ಡ್ರೀಮ್ ಗರ್ಲ್ ಸಿಕ್ಕಿಲ್ವಂತೆ, ಅದಕ್ಕೆ ಎಲ್ಲೆಲ್ಲಿ ಮದುವೆ ನಡೆಯುತ್ತೋ ಅಲ್ಲಿ ಹಾಜರ್ ಇರ್ತಾನೆ. ಹಾ ಇರ್ಲಿ ಇರ್ಲಿ ಅಣ್ಣ, ಇವನ್ ಯಾರಣ್ಣ ಕರಿಕಾಗೆ? ಇವನು ಕರಿ ಇಡ್ಲಿ ಪ್ರಕಾಶ ಅಂತ, ಓಸಿ ಗಿರಾಕಿ. ಪುಕ್ಸಟ್ಟೆ ಅಂದ್ರೆ ನೀನು ಇರ್ಲಿ ನಿಮ್ಮ ಅವನು ಇರ್ಲಿ ಅಂತಾನೆ. ಚಾರ್ಲಿಗೆ ಪಕ್ಕಾ ಶಿಷ್ಯ. ಯಾವ್ದು ಸೆಟ್ ಆಗ್ತಿಲ್ವಲ್ಲ ಶಿಷ್ಯ? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬನ್ನಿ. ಹಲೋ ಶಿಷ್ಯ, ಇದುವಾಗೆ ನಾನು ನೋಡ, ನಾನೇನ್ ಬ್ರೋಕರ್? ಬಾಸ್ ಹೇಳಿದ್ಮೇಲೆ ಎಲ್ಲಾ ಕೆಲಸ ಮಾಡ್ಬೇಕು. ಹೆಂಗ ಅವಳ ಹುಡುಗಿ? ನನಗ್ ಸೆಟ್ ಆಗಲ್ಲಪ್ಪ, ಬುಲ್ಡೋಸರ್ ಕೆಳಗೆ ನ್ಯೂಡಲ್ಸ್ ಇಟ್ಟಂಗ. ಕರಿ ಹಂದಿ
ಮದ್ವೆಗೆ ಹುಡುಗಿ ಹುಡುಕ್ತಾ ಇರೋದು ನನಗಾ ಇಲ್ಲ ನಿಮಗ? ನಿಮ್ಗೇನೆ ಬಾಸ್, ನೀವು ಮದ್ವೆ ಆದ್ಮೇಲೆ ನೀವ್ ಮನೇಲಿ ಇಲ್ದಿದ್ದಾಗ ನಿಮ್ ಹೆಂಡ್ರಿಗೆ ಬಟ್ಟೆ ಒಗೆಯೋದು, ನಿಮ್ ಮಗುಗೆ ಕಕ್ಕ ತುಳಿಯೋದು, ಇದನ್ನೆಲ್ಲ ನಾನು ಮಾಡ್ಬೇಕಲ್ವಾ? ಅದಕ್ಕಾದ್ರೂ ನನ್ ಹುಡುಗಿ ಚೆನ್ನಾಗಿರ್ಬೇಕು ಬೇಡವಾ? ನನಗೆ ಇಷ್ಟ ಆಗ್ಬೇಕು, ನಿನಗೆ ಯಾಕೋ ಇಷ್ಟ ಆಗ್ಬೇಕು, ಏನೋ ನಿನ್ ಮಾತಿನ ಅರ್ಥ ಬಾಸ್? ನಿಮ್ಗೆ ಇಷ್ಟ ಆಗೋದು, ನೀವ್ ಎಂತವ್ರು, ನಿಮ್ ಲೆವೆಲ್ ಎಂತದ್ದು, ನಿಮ್ ನೋಡೋದಿಕ್ಕೆ ಡೈಲಿ 1000 ಜನ ಮನೆಗೆ ಬಂದೇ ಬರ್ತಾರ? ನಿಮ್ ಬಾಸ್ ಎಂಡ್ರು ಹೆಂಗವಳೆ ಅಂತ ಕೇಳ್ದಾಗ ನಿಮ್ಮ ಎಂಡ್ರನ್ನ ತೋರ್ಸಕ್ಕಾದ್ರೂ ಚೆನ್ನಾಗಿರ್ಬೇಕು ಬೇಡುವ? ನನ್ನ ಮನೆಗೆ ಬರೋರು ನನ್ನ ನೋಡಕ್ ಬರ್ತಾರ ಇಲ್ಲ ನನ್ನ ಎಂಡ್ರನ್ನ ನೋಡಕ್ ಬರ್ತಾರ? ಬಾಸ್ ನಿಮ್ಮನ್ ನೋಡಕ್ಕೆ ಬರ್ತಾರೆ, ವಾರ್ಗನ್ನಲ್ಲಿ ನಿಮ್ ಎಂಡ್ರನ್ ನೋಡ್ತಾರೆ. ನೋಡೇ ಒಟ್ನಲ್ಲಿ ನಿಮ್ಮ ವೈಫ್ ನಾವು ಕೈ ತೊಳ್ಕೊಂಡು ಮುಟ್ಟೋ ತರ ನಾನು ಕೈ ತೊಳ್ಕೊಂಡು ಮುಟ್ಟಂಗಿರ್ಬೇಕು? ಸೊಸೈಟಿಲಿ ಇದೆಲ್ಲ ಕಾಮನ್ ಆಯ್ತಾ, ಇದೆಲ್ಲ ನಡೀತಾನೆ ಇರುತ್ತೆ, ಬಟ್ ಯಾವ ಗಂಡಸ್ರಿಗೂ. ಕಳ್ಳೀವಳು ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲಿ ಮಳ್ಳೀವಳು ಬಲು ಮಳ್ಳೀವಳು. ಹೋಗೆ, ಮೂರ್ ದಿನದ ಮುಂಚೆ ಬಂದ್ರೆ ಇವತ್ ಬರ್ತಾ ಇದ್ಯಾ? ಮಾತಾಡ್ಸ್ಬೇಡ ನಿನ್ನ. ಸಾರಿ ಕಣೆ, ಈಗ ಬಂದಿದ್ದೀನಲ್ಲ, ಇನ್ನೇನು ಸಮಾಧಾನನ? ಸರಿ ಬಾ. ಬರ್ಬೇಕಾರೆ ಎಣ್ಣೆ ತಂದ್ಬಿಡು. ಸರಿ. ಕರಿ ಇಡ್ಲಿ. ಯಾರಣ್ಣ? ನನ್ನೇ ಯಾರು ಅಂತ್ಯ? ನಾನು ಕಣ ಸತೀಶ. ಯಾವ ಸತೀಶ? ಹೋಗಲೇ. ಅದನ್ನು ನಾನೇ ಜ್ಞಾಪಿಸ್ಬೇಕಪ್ಪ ನಿನ್ಗೆ. ಮಗ, ಸ್ಕೂಲಲ್ಲಿ ಪ್ರೇಯರ್ ಮಾಡುವಾಗ ನೀನ್ ಚಡ್ಡಿ ಉದ್ರೋಗಿದ್ದು, ಮಕ್ಕಳೆಲ್ಲ ನೋಡಿ ನಕ್ಕಿದ್ದು, ಆಮೇಲೆ ನೀನ್ ಚಡ್ಡಿ ಹಾಕೊಂಡ ಪ್ಯಾಂಟ್ ಹಾಕೊಂಡು ಇವನು ಮದ್ವೆಗೆ ಬಂದಿದ್ದಾನ? ಹುಡುಗನ ಫ್ರೆಂಡ್ ಇರ್ಬೇಕು, ಯಾವ್ದಕ್ಕೂ ಹುಷಾರಾಗಿರೋಣ. ತರಲೇ ನನ್ ಮಗ. ಅದಿರ್ಲಿ, ಇವಾಗೂ ನೀನ್ ಚಡ್ಡಿ ಹಾಕೊಳ್ತಾ ಇದೀಯಾ ಇಲ್ಲ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀಯಾ? ಮಾತು ಮಾತು ಚಡ್ಡಿ ಚಡ್ಡಿ ಅಂತ ನನ್ ಮರೆಗೆ ಕಳಿತಾವನಲ್ಲ, ಏನಾದ್ರೂ ಮಾಡಿ ಇವನ ಹತ್ರ ರಾಜಿ ಆಗ್ಬೇಕು. ಮನೇಲಿ ಅವ್ವ ಅಪ್ಪ ಅಣ್ಣ ತಮ್ಮ ಎಲ್ಲ ಜಾನಕಿ ಅವ್ಳು ಜಾಂಗಿರಿ ಮಾಡ್ತಾವ? ಜಾಂಗಿರಿನ ಬನ್ನಪ್ಪ. ಬನ್ನಪ್ಪ ಪಾಪ ಬಂದ್ ಮಾಡ್ಕೊಂಡಿದ್ದಾನೆ ಕಣ. ಹೌದಾ? ಅವನ ಮಕ ಮುಚ್ಚಿ. ನಮ್ ಪ್ರಸಾದ ಹೆಂಗಿದಾನೆ? ಯಾವ ಪ್ರಸಾದ? ಅಯ್ಯೋ ನೀನ್ ಬಾಯ್ ಮೊಣ್ಣಾಕ, ಮದ್ವೆ ಗಂಡ ಹೆಸರೇ ಮರ್ತಾ ಬಿಟ್ಟಿದ್ಯಲ್ಲೋ. ನಮ್ ರಾಮ್ ಪ್ರಸಾದ ಕಣ. ಬಾ ಬಾರ. ನೋಡಪ್ಪ ಮದ್ವೆ ಗಂಡ ರೆಡಿ ಆಗ್ತಾ ಇದ್ದಾನೆ. ಪ್ರಸಾದ ಕಂಗ್ರಾಚುಲೇಷನ್ಸ್ ಕಣ, ಅಂತೂ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟೆ. ಹೊಸ ಲೈಫ್, ಹೊಸ ವೈಫ್. ಯಾರು ಗೊತ್ತಾಗ್ಲಿಲ್ವಲ್ಲ ಲೈ. ಚಡ್ಡಿ ದೋಸ್ತಗಳಿಗೆಲ್ಲ ಫೋನ್ ಮಾಡ್ಬಿಟ್ಟು ನನ್ನ ಹೆಸರು ಮರ್ತೋಗ್ಬಿಟ್ಟಿದ್ಯಾ ನೋಡು. ನಾನು ಕಣ ಪರಮೇಶ. ಪರಮೇಶ ಕೀಟ ಮಾಡೋದು ಬಿಡ. ಈಗ ಚಿಕ್ಕ ವಯಸ್ಸಲ್ಲಿ ನಾನು ನೀನು ಸಾಧು ಕೊಕ್ಕಿಲ್ಲ ಟೆಂಟಲ್ಲಿ ಮಂಚದ ಮೇಲೆ ಮಹಾಯುದ್ಧ ಅನ್ನೋ ಪಿಕ್ಚರ್ ನೋಡಿದ್ದು, ಆ ಬಳೆಪೇಟೆ ಬುಲೆಟ್ ಅಂಗಡಿಯಲ್ಲಿ ದೇವ್ರ ಪುಸ್ತಕನ ಆಪರೇಟ್ ಶಿಫ್ಟ್ ಓದಿದ್ದು, ಆಮೇಲೆ ಆ ಒಡೆ ಮರಳ್ತೊಡೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ರಾ. ಸರಿನಾ? ಸರಿಯಪ್ಪ, ಕಂಟಿನ್ಯೂ. ಆ ಒಡೆ ಮರಳ್ ತೊಡೆ ಮೇಲೆ ನೀನು? ಅಯ್ಯೋ ಗೊತ್ತಾಯ್ತು ಮಗ, ಅದ್ ಬಿಟ್ಬಿಡು ಮಗ. ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ. ಓಕೆಪ್ಪ, ಕ್ಯಾರಿ ಆನ್ ಕ್ಯಾರಿ ಆನ್. ನೀವ್ ಯಾವ ಎಣ್ಣೆ ಹಾಕ್ತ ಗುರು? ಅವನು ನಿಜವಾಗ್ಲೂ ನಿನ್ ಫ್ರೆಂಡ್? ಬನ್ನಪ್ಪ. ಹುಡುಗಿ ಕೊಟ್ಟು ಬನ್ನಿ, ಇವತ್ ಪ್ರಪೋಸ್ ಮಾಡಿ ಬಿಡ್ತೀನಿ. ಆಮೇಲೆ ನೀವೇನಿಲ್ಲಿ? ಟಿಪಿ ಓದಕ್ ಬಂದಿದ್ದೀನಿ. ನಾವು ಅಷ್ಟೇ ಡೋಲ್ ಹೊಡೆಯಕ್ ಬಂದಿದ್ದೀವಿ. ಬಾಸ್ ಯಾಕಮ್ಮ ನೀವಿಲ್ಲಿ? ನೀನ್ ಏನ್ ಮಾಡ್ದೆ ಗೊತ್ತೇನ? ಏನು ಮಾಡಿಲ್ಲ ಬಾಸ್, ಇನ್ನು ಬರೀ ಮಾತುಕತೆ. ಮಾತುಕತೆ ತನಕ ಬಂದ್ಬಿಡ್ತಾ? ಇನ್ಮೇಲೆ ಹುಡುಗಿನ ನೋಡೋದಾಗ್ಲಿ, ಮಾತಾಡೋದಾಗ್ಲಿ, ಅಧ್ಯಕ್ಷ ಮಾಡೋದಾಗ್ಲಿ ಮಾಡಿದ್ರೆ ಈ ಜಾಗದಲ್ಲಿ ಮರಳಾಗ್ಬಿಡುತ್ತೆ. ಅವಳು ಯಾರು ಅಂತ ಗೊತ್ತೇನೆ? ಅವಳು ನಮ್ ಬಾಸ್ಗೆ ಬಾವಿ ವೈಫ್. ಇವರು ಧರ್ಮೇಂದ್ರ. ಅವಳು ಏನಮ್ಮ ನೀನ್ ಇದ್ದಂಗೆ? ಓ ಡ್ರೀಮ್ ಗರ್ಲ್.
ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಇಲ್ಲಪ್ಪ. ವಯಸ್ಸು? ಚಿಕ್ಕ ವಯಸ್ಸು, ಜಸ್ಟ್ 45. ಅವ್ರು ನಿನ್ನ ಕೇಳುತ್ತಾ ಹೇಳು ಅಂತ ನಾನು ನಿನ್ ಕೇಳದ್ನ? ಅಲ್ಲ ಬಾಸ್, ಒಂದ್ ಮಾತ್ ಹೇಳ್ತೀನಿ, ಇನ್ ಐದಾರು ವರ್ಷ ಹೋದ್ರೆ ಆಯುಸ್ಸೇ ಮುಗ್ದೋಗುತ್ತೆ. ಇವಾಗ ಯಾಕೆ ಬಾಸ್ ಮದುವೆ? ಅಲ್ಲ, ನೀವು ಕಷ್ಟಪಟ್ಟು ಮನೆ ಕಟ್ಕೊಂಡು ಬೇರೆ ಯಾರೋ ವಾಸ ಮಾಡಕ್ ಯಾಕೆ ಬಾಸ್ ಬಿಟ್ಕೊಡ್ತೀನಿ? ನಾನಿದೀನಲ್ಲ, ಇವ್ರ ಬೈಕ್ ನಾನೇ ಓಡಿಸೋದು, ಪಾರ್ಕಿಂಗು ನಾನೇ ಮಾಡೋದು. ಆಯ್ತಾ? ಆಯ್ತು, ಸರಿ ಮಾತಾಡಿ. ನನ್ನ ಮೂರನೇ ಕಣ್ಣು ತೆಗೆದಿದ್ದು ನೀನಿನ್ನು ನೋಡಿಲ್ಲ? ಹೊರೆ ಬಂದ್ಬಿಟ್ಟು, ಹೊರೆ ತೆಗೆದು ನೋಡ್ತೀನಿ. ತೋರಿಸಿ. ಮದುವೆ ಮನೆಗ್ ಬಂದ್ವಾ, ಊಟ ಮಾಡಿದ್ವಾ, ಚೀರೋಟಿ ಲಾಡು ಬ್ಯಾಗ್ ಹಾಕೊಂಡ್ವಾಂಡ ಬೀಡ ತಿಂದ್ಬಿಟ್ಟು ಓದ್ವಾ. ಕೆಲ್ಸ ಆಯ್ತು. ಒಂದ್ ಚಿಕ್ಕ ಡೌಟ್ ಹೇಳು. ಆ ಹುಡುಗಿನ ನೀವ್ ಏನ್ ನೋಡಿ ಇಷ್ಟಪಡ್ರಿ ಬಾಸ್? ಇಪ್ಪಡ ಅಡುಗು ಸ್ಟೋರಿ ಹೇಳಿ ಬಾಸ್. ಬ್ಯೂಟಿಯಲ್ಲಿ ದೀಪಿಕಾ ಪಡ್ಕೊಣೆ, ಅವಳು ನಕ್ರೆ ಜೆನಿಲಿಯ, ರಮ್ಯಾ ಹೈಟ್, ತಮ್ಮಣ್ಣ ವೈಟ್, ಕಾಜಲ್ ಕಣ್ಣು, ಅನುಷ್ಕಾ ಸೊಂಟ, ಶ್ರುತಿ ಹಾಸನ್ ಕಂಠ. ಓ ಮೈ ಗಾಡ್, ನಮ್ಮ ಮಲ್ಲಿಗೆಪುರದಲ್ಲಿ ಅಂತ ಬ್ಯೂಟಿ ಇಲ್ಲ ಕಣು. ಐ ಲವ್ ಹರ್, ಐ ವಾಂಟ್ ಹರ್. ನಾನು ಬರ್ತೀನಿ ಬಾಸ್. ಆಯ್ತು ಬರ್ ಪಾಪ. ಬಾಸ್, ಏನೋ ನಿನ್ನ ಹೆಸರು? ಧೋನಿ ಬಾಸ್. ಧೋನಿ? ದೊಣ್ಣೆಯಲ್ಲಿ ಐ ಬ್ಯಾಟಲಿ ಮ್ಯಾಚ್ ಆಡೋದು ಮಾತ್ರ ಯೂಸ್ ಮಾಡ್ತೀನಿ. ಬರ್ಲಾ ಬಾಸ್, ಬರ್ತೀನಿ. ಪ್ರಕಾಶ ಹುಡುಗ ಅಲ್ಲೂ ಡಕ್ಕಲ್ಲಿ ಇದ್ದವನೇ. ಮದುವೆ ಮನೆಯಲ್ಲಿ ಮಿರ್ಚಿ ಲೈಟ್ ಅಲ್ಲಿ ಫ್ರೆಡ್ ಲೈಟ್ ಮ್ಯಾಚ್ ಏನಾರು ಆಡ್ಬಿಡ್ತಾನಾ? ಅದಕ್ಕೆ ಸ್ಟೋರ್ ರೂಮ್ ಅಲ್ಲಿ ಬಟ್ರ್ ಜೊತೆ ವಡೆನ್ನು ಟೀ ಕುಡ್ಕೊಂಡು ಸಿಮ್ಗಳ ತರ ವಾಚ್ ಮಾಡ್ತಾರೆ. ಏನು ಎರಡು ಬ್ಯೂಟಿಫುಲ್ ಬಟರ್ಫ್ಲೈಗಳು ಯಾರಿಗೂ ಹೇಳದೆ ಕೇಳದೆ ಮಧ್ಯರಾತ್ರಿ ಫ್ಲೈಯಿಂಗ್ ನೋಡಿ. ಸೈಲೆಂಟ್ ಆಗಿ ಸೈಡ್ಗೆ ಹೋದ್ರೆ ಸರಿ. ಈಗ ನಾಳೆ ಟಿವಿಯಲ್ಲಿ ಫುಲ್ಲು ನಿಮ್ದೇ ನ್ಯೂಸ್, ಮದುವೆ ಮನೆಯಿಂದ ವಧು ಪರಾರಿ ಅಂತ. ನೋಡಿ, ಇದು ಇವಳ ಲೈಫ್ ಪ್ರಶ್ನೆ, ಸುಮ್ಮನೆ ಆಟ ಆಡ್ಬೇಡಿ, ಜಾಗ ಬಿಡಿ. ಹಾ, ಅದನ್ನೇ ನಾನು ಹೇಳಿದ್ದು. ಅಂತೂ ಇವಳ ಲೈಫ್ನ ಚೆಲುವಿನ ಚಿತ್ತಾರ ಪಾರ್ಟ್ ಟೂ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಯಾ? ಪ್ಲೀಸ್ ರೀ, ಈಗ ತಾನೇ ಈ ಮನೆ ಅನ್ನ ತಿಂದಿದ್ದೀನಿ, ಆ ಅನ್ನೋದ್ರ ನನ್ನ ಮೇಲಿದೆ. ಏನೇ ಆದ್ರೂ ಈ ಮನೆ ಮಾನ ಮರಿದು ಹೋದಕ್ಕೆ ನಾನು ಬಿಡಲ್ಲ. ನಿಮ್ ಕೈ ಮುಗಿತೀನಿ. ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಪ್ಪ, ನೆಂಟರು ಇಷ್ಟು ಬಂದು ಎಲ್ಲ ಬನ್ನಿ 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 ಬನ್ನಿ. ನೋಡಿ ನೋಡಿ ನೋಡಿ, ಮದುವೆ ಹೆಣ್ಣು ಮನೆ ಬಿಟ್ಟು ಓಡಾಕ್ತಾವಳೆ. ಬಡ್ಕೊಂಡ್ ಬಡ್ಕೊಂಡ್ ಬಾಯಲ್ಲ ಒಣಗೋಯ್ತು. ಏನೇ, ನಮ್ ಮನೆ ಮಾನ ಮರ್ಯಾದೆ ಕಲಿಬೇಕು ಅಂತ ಹೊರಟಿದ್ಯೇನೆ? ಅವಳಲ್ಲಿ ಮಾತಾಡ್ತಾಳೆ. 20 ವರ್ಷದಿಂದ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ನೀನು ಕೇಳಿದ್ದನ್ನೆಲ್ಲ ಕೊಡಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ದವ್ರಿಗಿಂತ ಆಫ್ಟರ್ ಆಲ್ ನಿನ್ನೆ ಮೊನ್ನೆ ಬಂದವನು ನಿನಗೆ ಹೆಚ್ಚಾಗೋದ್ನಾ? ಅಲ್ವಾ ಅಂಕಲ್, ನನ್ನ ಮಗಳು ಸುಖವಾಗಿರಲಿ ಅಂತ ನೀವು ನಿಶ್ಚಯ ಮಾಡಿದ ಹುಡುಗನ್ನ ಬಿಟ್ಟು ಅವಳಿಗಿಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕದ್ದು ಮುಚ್ಚಿ ಓಡಾಗ್ತಾ ಇದ್ದಾಳಲ್ಲ, ಇದು ಯಾವ ನ್ಯಾಯ? ನೋಡು, ನಿಮ್ಮಪ್ಪ ಅಮ್ಮನ್ಗೆ ನಿನ್ ಲೈಫೇ ಮುಖ್ಯ, ಹಾಗೇನೆ ಸಮಾಜದಲ್ಲಿ ಅವ್ರ ಘನತೆ ಗೌರವನೂ ಮುಖ್ಯ. ಮದುವೆ ಆಗೋವರೆಗೂ ನೀನ್ ಅವ್ರ ಪ್ರಾಪರ್ಟಿ, ಮದುವೆ ಆದ್ಮೇಲೆ ಅವ್ರ ಜವಾಬ್ದಾರಿ ಮುಗೀತು. ನಿನಗಿಷ್ಟ ಇಲ್ದಿರೋ ಹುಡುಗನ ಜೊತಲ್ಲಿ ಬಾಳಕ್ಕಾಗದೆ ದಿನ ಕಣ್ಣೀರಾಗ್ತಾ ಒಂದಿನ ಜೀವನ ಬೇಜಾರಾಗಿ ನೇಣಾಕೊಂಡು ಸಾಯಿ, ಅದವ್ರಿಗೆ ಬೇಕಾಗಿಲ್ಲ. ಇವರಿಗೆ ರಿಲೇಷನ್ಸ್ ಎಲ್ಲ ಬಂದು ರಿಚ್ ಆಗಿರೋ ಮದುವೆ ನೋಡಿ ಊಟ ಮಾಡಿ ಹೋಗಳಿದ್ರೆ ಸಾಕು. ಅಂಕಲ್, ಈ ಮದುವೆ ಮಾಡೋದಕ್ಕೆ ಒಂದು 10-15 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದಾ? ಅದೇ 10-15 ಲಕ್ಷ ರೂಪಾಯಿನ ನೀನ್ ಪ್ರೀತಿಸಿರೋ ಹುಡುಗನು ಕೊಟ್ಟು ಬಿಸ್ನೆಸ್ ಮಾಡಿಸಿದ್ರೆ ನಾಳೆ ದಿನ ಅವನು ಶ್ರೀಮಂತ ಆಗ್ತಿದ್ದ. ಆದ್ರೆ ಅವ್ರು ಆ ರೀತಿ ಮಾಡಲ್ಲ, ಯಾಕೆಂದ್ರೆ ರಿಸ್ಕ್ ಫ್ಯಾಕ್ಟರ್. ಅದಕ್ಕೆ ಡೈರೆಕ್ಟ್ ಆಗಿ ದುಡ್ಡಿರೋ ಹುಡುಗನ್ನೇ ನೋಡಿದ್ದಾರೆ. ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೋ. ನೋಡು, ನೀನ್ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಮಕ್ಕಳು ಹುಟ್ಟದಾಗಿಂದ ಏನೇನು ಇಷ್ಟಪಡ್ತಾರೆ ತಂದೆ ತಾಯಿ ಅದನ್ನೆಲ್ಲ ಕೊಡಿಸ್ತಾರೆ. ಆದರೆ ಮದುವೆ ವಿಷಯಕ್ಕೆ ಅಂತ ಬಂದಾಗ ಅವ್ರು ಇಷ್ಟಪಟ್ಟಿದ್ದೆ ಫೈನಲ್. ಮಕ್ಕಳಾಸೆ ಏನು ಎತ್ತ ಅಂತ ಯಾರೂ ಕೇಳಲ್ಲ. ಎಲ್ಲ ಹೆಣ್ಮಕ್ಳಿಗೂ ಒಂದು ಮನಸ್ಸಿರುತ್ತೆ, ಆ ಮನಸ್ಸಿಗೂ ಒಂದು ಕನಸಿರುತ್ತೆ. ಆ ಕನಸಲ್ಲೊಬ್ಬ ರಾಜ್ಕುಮಾರ ಇರ್ತಾನೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಏನ್ ಹೇಳ್ತೀರಾ ಆಂಟಿ? ನೋಡಿ ಅಂಕಲ್,
ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇನ್ನು ಇವರಿಬ್ಬರಿಗೆ ಅದೇನು ಶಿಕ್ಷೆ ಕೊಡ್ತೀರೋ ನಿಮಗೆ ಬಿಟ್ಟಿದ್ದು, ಕೊಟ್ಕೊಳ್ಳಿ. ಸಾರಿ ಮಗಳೇ, ನನ್ನ ಕ್ಷಮಿಸ್ಬಿಡಮ್ಮ. ಆ ಹುಡುಗ ಹೇಳಿದ್ ಕರೆಕ್ಟು, ನೀನ್ ಯಾರು ಇಷ್ಟಪಟ್ಟಿದ್ಯೋ ಅವನ ಜೊತೆನೆ ಮದುವೆ ಮಾಡ್ತೀನಿ. ಸಂತೋಷ ನಮ್ಮ. ನಿನ್ನಂದ ನೋಡಲೆಂದು ಚಂದ ಮಾಮನು ನಿತ್ಯ ಬರುವ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ಆಡುತ್ತ ಇಲ್ಲೇ ಇರುವ. ಬಾನಿಗೊಂದು ಉಡುಗೊರೆ ನೀ ಬಂದೆ ಹೇಗೆ ಭೂಮಿಗೆ, ನಿನ್ನ ಕಂಡ ಮೇಲೆ ನಾನು ಮರೆತೆನು ನಾನಂದ ನಾನು ನೀನು ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ. ಚಂದ ಮಾಮನು ನಿತ್ಯ ಬರುವ, ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟ ಆಡುತ್ತಾ ಇಲ್ಲೇ ಇರುವ. ಅಭಿಮಾನಿಯಾದೆ ಕ್ಷಮಿಸು ಮುಂಗುರುಳಿಗೆ, ಇದೆ ಹೆಸರು ಬಿಡೆನು ನಾವಕಾಶ. ನಾನು ನೀನು ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ, ಇನ್ನು ಮುಂದೆ ಎಂದು ಒಂದೇ ಅಲ್ಲವಾ. ಎಷ್ಟು ಸುಂದರ ಅಲ್ವಾ? ಗಾಳಿ ಪದ ಹಾಡುತ್ತೆ, ಮರ ತಲೆದೂಗುತ್ತೆ, ಮೋಡಗಳು ನಲಿದಾಡುತ್ತೆ, ಬೆಳಕಾಗುತ್ತೆ, ಕತ್ಲಾಗುತ್ತೆ. ಈ ಪ್ರಕೃತಿನೇ ಒಂಥರ ವಿಸ್ಮಯ.
ನಿಮ್ಮ ಹಾಗೆ. ನೀವು ಒಂಥರ ವಿಸ್ಮಯ ಇದೆ ಇದೆ. ನೀವು ಕೊಡೋ ಈ ಕಡಕ್ ಲುಕ್ಕು, ನಿಮ್ಮ ಕೋಪ, ನೀವು ಸಿಟ್ಟಾದಾಗ ತುಟಿ ತಿರುಗಿಸ್ಕೊಳ್ಳೋದು, ನಿಮ್ಮ ಒರಟಾದ ಮಾತು, ಇದೆಲ್ಲ ಒಂಥರ ವಿಚಿತ್ರ ಅನ್ಸಿದ್ರು ನನ್ನ ಮನ್ಸಿಗೆ ತುಂಬ ಇಷ್ಟ ಆಗೋಯ್ತು. ನಿಮ್ಮ ಜೊತೆ ಕಳೆದ ಎರಡು ದಿನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ನನ್ನ ಲೈಫ್ಗೆ ನೀವು ಯಾವಾಗ ಎಂಟ್ರಿ ಕೊಟ್ರು ಆವಾಗಲಿಂದ ಬಡ್ಡಿ ಮಗಂದು ಈ ಹಾರ್ಟಲ್ಲಿ ಸಂತೋಷ ಅನ್ನೋದು ತುಂಬಿ ತುಳುಕ್ತಾ ಇದೆ. ನನ್ನ ಮನಸ್ಸು ತುಂಬ ನೀವೇ ತುಂಬಿಕೊಂಡಿದ್ದೀರಾ. ನನಗೆ ಗೊತ್ತಾಗೋಯ್ತೀರಿ ಇದು 100% ಲವ್ ಅಂತ. ನಾನೇನ್ ಕಾರ ತಗೋತಾ ಇದ್ದೀನಿ, ಮೈಲೇಜ್ ಎಷ್ಟು ಕೊಡುತ್ತೆ, ಮೇಂಟೆನೆನ್ಸ್ ಫ್ರೀನ, ರೀಸೇಲ್ ವ್ಯಾಲ್ಯೂ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ. ದಿಸ್ ಇಸ್ ಲವ್, ಜಸ್ಟ್ ಹ್ಯಾಪನ್ಸ್. ಯಾರು ಯಾವಾಗ ಬೇಕಾದ್ರು ಯಾರ ಮೇಲೆ ಬೇಕಾದ್ರೂ ಲವ್ ಆಗ್ಬೋದು. ನನಗೂ ಅದೇ ರೀತಿ ನಿಮ್ಮೇಲೆ ಲವ್ ಆಗಿದೆ ರೀ. ಐ'ಮ್ ಸಾರಿ, ಸಡನ್ ಆಗಿ ಬರೋ ಪ್ರೀತಿ ಸಡನ್ ಆಗಿ ಹೊರಟೋಗುತ್ತೆ. ಈ ಟೈಮ್ ಪಾಸ್ ಆಗೋ ಲವ್ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಇನ್ನೊಂದು ಸತಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನಿಮಗೆ ಸಿಗಲ್ಲ. ಐ ಹೇಟ್ ಯು, ಐ ಹೇಟ್ ಯು. ನೀನ್ ಬಂದ್ರೆ ಎಲ್ಲರೂ ಶುಭ ಸೂಚನೆ ಅಂತಾರೆ. ನಾನು ಅವಳಿಗೆ ಐ ಲವ್ ಯು ಅಂದಾಗ ನೀನ್ ಬಂದಿದ್ ನೋಡಿ ನನ್ ಲವ್ ಸಕ್ಸಸ್ ಅನ್ಕೊಂಡೆ. ನನ್ನ ಪಾಲಿಗೆ ಅಪಶಕನ ಆಗೋದಲ್ಲೋ. ಇದೇ ಕೊನೆ, ಇನ್ಮೇಲೆ ನನ್ನ ಲೈಫಲ್ಲಿ ಬರಬೇಡ ಪ್ಲೀಸ್. ಲವ್ ಮಾಡೋರ್ ಕಷ್ಟ ಏನು ಅಂತ ಈ ಗೊತ್ತಾಗ್ತಾ ಇದೆ. ಪ್ರಪಂಚದಲ್ಲಿ ಲವ್ ಮಾಡಿ ಹೆಚ್ಚಿಗೆ ನೋವು ಅನ್ಭವಿಸೋರು ನಾವೇ ಹುಡುಗ. ನೀನ್ ಹೀಗೆ ಕುತ್ಕೊಂಡು ಗಿಟಾರ್ ಬಾರಿಸ್ತಿದ್ರ ಅವ್ಳು ಬರ್ತಾಳ? ಬರಲ್ಲ. ನೀನ್ ಇರೋ ಕಡೆ ಖುಷಿ ಇರ್ಬೇಕು, ದುಃಖದ ಬಾಗ್ಲು ತಟ್ಟೋ ಪ್ರಯತ್ನ ಮಾಡ್ಬೇಡ, ಬಿಟ್ಬಿಡು. ಒಂದೇ ದಿನದಲ್ಲಿ ಲವ್ ಆಗಿ ಎರಡನೇ ದಿವಸಕ್ಕೆ ಫಾಲೋ ಮಾಡಿ ಮೂರನೇ ದಿವಸಕ್ಕೆ ಫೇಲ್ಯೂರ್ ಆಗಿ ನಿನ್ ಲವ್ನ ಇಲ್ಲೇ ಸಮಾಧಿ ಮಾಡು.
ಫಸ್ಟ್ ಟೈಮ್ ಹಾಕಿ ಟ್ಯೂನ್ನ, ಫಸ್ಟ್ ಟೈಮ್ ಹುಟ್ಟಿದ ಪ್ರೀತಿನ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಸುನಿ, ಇಮಿಡಿಯೇಟಾಗಿ ಅವ್ರ ಡ್ಯಾಡಿಗೆ ಫೋನ್ ಮಾಡಬೇಕು, ವರುಣ್ ಅಲ್ಗೆಪುರದಲ್ಲೇ ಇದ್ದಾನೆ ಅಂತ. ಏನಪ್ಪ ನೀವು, ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವಿಷ್ಟು ಲೈಟಾಗಿ ತಗೊಂಡಿದ್ದೀರಾ? ನೋಡು ಮಗಳೇ, ಈ ವಯಸ್ಸಿಗೆ ಬಂದು ಹುಡುಗರು ಹುಡುಗಿರನ್ನ ನೋಡಿ ಕಣ್ಣು ಹೊಡೆದು ಅವ್ರ ಹಿಂದೆ ಬಿದ್ದು ಫಾಲೋ ಮಾಡಲಿಲ್ಲ ಅಂದರೆ ಅವರು ಹುಡುಗರ ಜಾತಿಗೆ ಅವಮಾನ. ವರ್ಷ, ಒಂದು ಹುಡುಗಿಗೆ ಒಂದು ಹುಡುಗ ಇಷ್ಟೆಲ್ಲ ಮಾಡಲಿಲ್ಲ ಅಂದರೆ ಅವಳು ಸುಂದರಿನೇ ಅಲ್ಲ. ಈಗ ನನಗೆ ಕನ್ಫರ್ಮ್ ಆಯಿತು ನನ್ನ ಮಗಳು ಸುಂದರಿ ಅಂತ. ಲೇ ಮಗಳೇ, ನಾನು ನಿಮ್ಮಮ್ಮನಿಗೆ ಲೈನ್ ಹೊಡಿಯೋದಕ್ಕೆ ಎಷ್ಟು ಸೈಕಲ್ ಹೊಡೆದಿದ್ದೆ ಗೊತ್ತಾ? ನಾನೊಬ್ಬನೇ ಅಲ್ಲ, ಇಡೀ ಊರೇ ಅವಳಿಂದ ಬಿದ್ದಿತ್ತು. ಆದರೆ ಫೈನಲ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದು ನಾನೇ. ಬೇಕಾದ್ರೆ ಕೇಳು ನಿಮ್ಮಮ್ಮನ. ಬೇಕಿತ್ತ ಇದೆಲ್ಲ? ಸುಮ್ಮನಿರಕ್ಕಾಗಲ್ವಾ ನಿಮಗೆ? ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಸುಮ್ಮನಿರಿ. ಸುಮ್ಮನೆ ಇರು ಅಂತ ಸಿಗ್ನಲ್ ಕೊಟ್ಟಿದ್ದಾಳೆ. ಲೈ, ಮಕ್ಕಳನ್ನ ಸ್ನೇಹಿತರ ಥರ ಕಾಣಬೇಕು ಕಣೆ. ನಾನು ಹಾಗಿರೋದಕ್ಕೆ ನನ್ನ ಮಗಳು ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ತಾಳೆ. ನೋಡು ಪುಟ್ಟಕ್ಕ, ಆಯಾ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಗೆ ಆಗುತ್ತೆ. ನಿನಗಿಷ್ಟ ಇಲ್ವಾ, ನಿನ್ನ ಮೈಂಡಿಂದ ಕಿತ್ತಾಕು, ಮುಗೀತಲ್ಲ. ನನ್ನ ಮಗಳು ಚಾಕ್ಲೇಟ್ ತಿನ್ನೋ ವಯಸ್ಸಿಂದಲೂ ಯಾವುದನ್ನು ರಾಂಗ್ ಡಿಸಿಷನ್ ತೊಗೊಂಡಿಲ್ಲ, ಇದನ್ನು ರಾಂಗ್ ಆಗಿ ತೊಗೊಳ್ಳಲ್ಲ. ನನಗೆ ಗೊತ್ತು ಮಗಳೇ, ನಿನ್ನ ಡಿಸಿಷನ್ ಯಾವತ್ತೂ ರೈಟ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಮೂರು ದಿವಸ ಊರಲ್ಲಿ ಆರಾಮಾಗಿ ಇದ್ದು ಹೋಗಕ್ಕೆ ಬಂದಿದೀಯಾ, ಹ್ಯಾಪಿ ಆಗಿರೋ. ಏನೆ ಬದ್ದು ಹೌದು, ಹೊಡ್ಲಿಪೇಟೆಗೆ ಹೋಗಿ ಕೋಳಿ ರೊಟ್ಟಿ ತೊಗೊಂಡ್ಬರ್ತೀನಿ ತಿನ್ನುವಂತೆ. ಲೋ, ನೀನೇನ ಮಗ ಇಷ್ಟೊಂದು ಖುಷಿಯಾಗಿದ್ಯಾ? ಹುಡುಗರು ಲವ್ ಫೇಲ್ಯೂರ್ ಆದರೆ ದಾಡಿ ಬಿಟ್ಕೊಂಡು ಬ್ಯಾಡ್ ಮೂಡಲ್ಲಿ ಸ್ಯಾಡ್ ಸಾಂಗ್ ಹಾಕ್ಕೊಂಡು ರಾ ಕುಡ್ಕೊಂಡು ರಾಂಗ್ ರೂಟಲ್ಲಿ ಹೋಗ್ತಾರೆ. ನೀನೇನೋ ಮೂನ್ ಲೈಟಲ್ಲಿ ಮೌತಾರ್ಗನ್ ಹಿಡ್ಕೊಂಡು ಇಷ್ಟೊಂದು ಖುಷಿಯಾಗಿದೆಯಲ್ಲೋ. ಯು ಆರ್ ರಾಂಗ್. ಐ ಲವ್ ಯು ಅಂತಾರಲ್ಲ ಹುಡುಗಿರು, ಅದರಲ್ಲಿರೋ ಮಜಕ್ಕಿಂತ ಐ ಹೇಟ್ ಯು ಅಂತಾರಲ್ಲ, ಅದರಲ್ಲಿರೋ ಕಿಕ್ಕೇ ಬೇರೆ. ನೋಡ್ರಾ, ನಾವು ಹುಡುಗರು ಒಂದು ಹುಡುಗಿನ ಇಷ್ಟಪಟ್ರೆ ಅವಳನ್ನ ನೋಡಿದಾಗ್ಲಿಂದ ಮದುವೆ ಮರಿ ಮಕ್ಕಳು ಅಜ್ಜಿ ತಾತ ಆಗೋವರೆಗೂ ಕನ್ಸು ಕಾಣ್ತೀವಿ. ಆದರೆ ಈ ಹೆಣ್ಮಕ್ಳಿದಾರಲ್ಲ, ಅವರು ಹಾಗಲ್ಲ. ಆಮೆ ಜಾತಿಯವರು, ಸೊಳ್ಳೆ ಬತ್ತಿಗಳು, ನಮ್ಮನ್ನ ಆಪ್ಷನಲ್ಲಿ ಇಟ್ಟಿರ್ತಾರೆ. ನಿಧಾನವಾಗಿ ಕೂಡಿ ಕಳೆದು ಲೆಕ್ಕಾಚಾರ ಹಾಕಿ ಆಮೇಲೆ ಒಪ್ಕೋತಾರೆ. ನೋಡೋ ಮಗ, ಇದು ಕಲಿಯುಗ ಅನ್ಕೊಂಡಿದ್ಯಾ? ಅಲ್ಲ, ವ್ಯಾಟ್ಸಪ್ ಯುಗ. ನಾವಾಗ ನಾವು ಅವರಿಂದ ಹೋಗ್ಬಾರ್ದು, ಅವ್ರಾಗವರು ನಮ್ಮಿಂದ ಬರೋ ಥರ ಮಾಡ್ಕೋಬೇಕು. ಈ ನನ್ನ ಮಗ ಆಲ್ರೆಡಿ ಅಲ್ಲಿ ಟವರ್ ನೆಟ್ಟಿದ್ದಾಯ್ತು, ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಿ ಆಗುತ್ತೆ. ಅವಳು ನನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ತೋಳಿ. ಥ್ಯಾಂಕ್ ಯು ಮೇಡಮ್. ಹಾಯ್ ವರ್ಷ. ಹಾಯ್ ವರ್ಷ. ಏನೇ, ಮೂರು ದಿನ ಮದುವೆಗೆ ಅಂತ ಹೋದವಳು ಆರು ದಿನ ತವ್ರ ಮನೇಲಿ ಎಂಜಾಯ್ ಮಾಡ್ಕೊಂಬಂದ್ಯಾ? ಫುಲ್ ಪಾರ್ಟಿಡಾ? ಹಂಗೆ ನಿಲ್ವೆ, ಫ್ರೆಶ್ ಆಗಿ ಬರ್ತೀನಿ. ಹಾಯ್. ಏನೇ ಇವತ್ತಿನ ಹೆಡ್ಲೈನ್ಸು? ಎಲ್ಲ ಹಳೆ ನ್ಯೂಸ್ ಕಾಣೆ, ಬರೀ ರೇಪ್ ಕೇಸ್ಗಳೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಯಾಕೆ, ಏನಾಯ್ತು? ಏನೂ ಇಲ್ಲ. ಕನ್ಸ ಮಲ್ಕೋ. ರಾತ್ರಿ ಕನ್ಸಲ್ಲಿ ಬೆಚ್ಚ ಬೀಳ್ತಿದ್ಯಲ್ಲ ವರ್ಷ. ಏನಾದ್ರೂ ಕುಚ್ ಕುಚ್. ನನಗೂ ಹಾಗೆ ಅನ್ನಿಸ್ತಿದೆ ಕಣೆ. ಯಾರ್ಯಾ ಹುಡ್ಗ? ನಾನು ಊರಿಗೆ ಹೊರಟ್ನ, ಬಸ್ನಲ್ಲಿ ಜೊತೆಗೆ ಬಂದ, ಆಮೇಲೆ ಮದ್ವೆಲ್ ಸಿಕ್ತ, ನೋಡಿದ್ರೆ ಪ್ರಪೋಸ್ ಮಾಡ್ಬಿಟ್ಟ. ನಾನ್ ಬೈದ್ಬಿಟ್ಟೆ, ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇದ್ದಾನೆ, ಮರೆಯಕ್ಕೆ ಆಗ್ತಿಲ್ಲ ಅವನ್ನ. ಒಂದ್ ಹುಡುಗಿಗೆ ಒಂದ್ ಹುಡುಗ ಕನ್ಸಲ್ ಬಂದಿದ್ದಾನೆ ಅಂದ್ರೆ ಮನ್ಸಲ್ ಬಂದಿದ್ದಾನೆ ಅಂತ ಅರ್ಥ. ಹೌದು ಕಣೆ, ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಇದ್ದಾನೆ ಅನ್ಸುತ್ತೆ.
ನಾನು ಈಗಲೇ ನೋಡ್ಬೇಕು ಕಣೆ. ಸರಿ, ಅವ್ನ ಫೋನ್ ನಂಬರು ಅಡ್ರೆಸ್ಸು ಏನು ತಗೊಳ್ಳಿಲ್ವಾ? ಅವ್ನ್ ಕೇಳ್ದ, ನಾನೇ ಕೊಡ್ಲಿಲ್ಲ. ಈಗೇನೇ ಮಾಡೋದು? ವರ್ಷ, ಈ ಹುಡುಗರು ಫೇಲ್ ಆದ್ರೆ ಸಪ್ಲಿಮೆಂಟ್ರಿ ಕಟ್ತಾನೆ ಇರ್ತಾರಲ್ವಾ, ಹಾಗೆ ಅವ್ನ ಪ್ರೀತಿ ನಿಜವಾಗಿದ್ರೆ ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾನೆ. ಥಿಂಕ್ ಪಾಸಿಟಿವ್, ಬಿ ಹ್ಯಾಪಿ. ಆ ಗ್ರೀನ್ ಕವರ್ ಅಲ್ಲಿ. ಅಯ್ಯೋ ಸಾರಿ ಕಣೆ, ಅದನ್ನ ಅಲ್ಲೇ ಮರ್ತ್ಬಿಟ್ಟೆ. ಏನೇ ನೀನು, ಬಾ. ನಮ್ಮಮ್ಮಂಗ್ ಇಷ್ಟ ಅಂತ ತಗೊಂಡಿದ್ದದು, ಆ ಕವರ್ ಅಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ ನೀನು? ಸಾರಿ ಕಣೆ. ಅಲ್ಲೋಡೆ ಕೋಣೆ ಕಡೆ ನನ್ನ ಹುಡುಗ ಸೂಪರ್ ಆಗಿದ್ದಾನೆ ಕಣೆ. ಹೋಗಿ ಮಾತಾಡ್ಸು. ಬೇಡ ಬೇಡ, ಮೇಲ್ ಬಿದ್ದು ಹೋದ್ರೆ ಅದ್ಯಾರನೂ 3 ಪೈಸಕ್ಕೂ ಬೇಡ ಅಂತಾರೆ. ಹುಡುಗಿರಾಗ ನಾವ್ ಯಾವತ್ತು ಮೇಲ್ ಬಿದ್ದು ಹೋಗ್ಬಾರ್ದು ಕಣೆ. ಮತ್ತ ನಾವೇ ಕೆಳಗೆ ಬೀಳ್ಬೇಕಾ? ಏ, ಅವನೇ ನಮ್ ಮೇಲ್ ಬೀಳೋ ಹಾಕ್ ಮಾಡ್ಕೋಬೇಕು. ಅಂದ್ರೆ ನಾನು ಅವನ ನೋಡಿ ಹುಡ್ಕೊಂಡು ಹೋಗಿ ಮಾತಾಡಿಸ್ದೆ ಅಂತ ಗೊತ್ತಾಗ್ಬಾರ್ದು, ಅವನೇ ನನ್ನ ನೋಡಿ ಹುಡ್ಕೊಂಡ್ ಬಂದ್ ಮಾತಾಡಿಸ್ಬೇಕು. ಇದು ಸೀನು, ಅರ್ಥ ಆಯ್ತಾ? ಈಗ ನೀನ್ ಡೈರೆಕ್ಟ್ರು, ನಾನ್ ಆಕ್ಟ್ರು. ಓಕೆ? ನೋಡ್ತಿಲ್ಲ ನೋಡಿದ್ದೀನಿ, ನೋಡ್ತಿಲ್ಲ ಸರಿಯಾಗಿ ನೋಡೆ. ನೋಡ್ತಿಲ್ಲ, ಏನೇ ಮಾಡೋದಿಲ್ಲ ಅಂತ ನಡಿ. ಈಗ ಹಿಂದೆನೆ ಬರ್ತಾ ಇದ್ದಾನಲ್ಲ, ಏನೇ ಮಾತಾಡೋದು? ಬರ್ಲಿ ಬಿಡೆ, ಮುಂಗಾರು ಮಳೆಯಲ್ಲಿ ಗಣೇಶನ್ಗೆ ಪೂಜಾ ಗಾಂಧಿ ಮಿಸ್ ಆದಲ್ಲ, ಹಂಗ್ ಮಿಸ್ ಆಗು. ಇಲ್ಲಿಂದೇನೆ ಬರ್ತಾರೆ. ಆ ಸೀನ್ ರೀಮೇಕ್ ಆಗಲ್ವಾ? ಶೋ, ಅದು ರೀಲು, ಇದು ರಿಯಲ್ ಕಣ. ಹಾಗಾದ್ರೆ ಸ್ವಲ್ಪ ಹುಡುಕಾಡಿ ಬಾಬಾ. ರಾತ್ರಿ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಅಟೆಂಡ್. 100 ವರ್ಷ ಆಯ್ಸು ಕುಳ್ಳಿಗೆ. ಮತ್ತು ಹಾರ್ಟ್ ಟು ಹಾರ್ಟ್ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಆಗಿದೆ. ಎಲ್ಲಾಯ್ತು ಈ ನಾಟಿ ಕೋಳಿ. ಇಲ್ಲೇ ಬಂದ ಕಣೆ, ಹೋಗ್ ಮಾತಾಡ್ಸ್ಲಾ. ಸುಮ್ನೆ ರೀ, ಹುಡುಗರು ಹುಡುಗಿರ್ಗೆ ಕಾದ್ರೆನೆ ಪ್ರೀತಿ ಜಾಸ್ತಿ. ಹುಡ್ಕಾಡ್ಲಿ, ಸುಮ್ನಿರು. ಅವ್ನಲ್ಲಿ ಇಲ್ವೆ? ನಿನ್ನ ನಂಬ್ಕೊಟ್ರೆ ಸಿಗೋನು ಸಿಗಲ್ಲ, ಬಾಯ್ಲಿ. ಅಶೋ, ಎಲ್ಲೂ ಕಾಣಿಸ್ತಿಲ್ವಲ್ಲ ಅದು. ಸರಿ, ನೀನ್ ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಸರಿ. ಕಾಣಿಸ್ತಿಲ್ಲ. ಪಟ್ಲದಮ್ಮ. ಯಾರು? ಪಟ್ಲಿ, ಪಟ್ಲಿ, ಪಟ್ಲಿ. ಯಾರು ನೀ ಹೆಸರು ಕರೆದಿದ್ದು? ಹಾಯ್ ಪಟ್ಲಿ. ನೀನಾ? ಯಾ. ಯಾರ್ರಿ, ಯಾರು ಹೇಳಿದ್ದು ನಿಮ್ಗೆ ಹೆಸರು? ನಿಮ್ಮಪ್ಪ ರೀ. ನಮ್ಮಪ್ಪ ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ಅವತ್ತು ನೀವು ಮಲ್ಲಿಗೆಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ ಪಾಡಗ್ ನೀವು ವೆಳ್ಳಯ್ಯಾ ವೆಳ್ಳು ಅಂತ ಹೊರಟೋದ್ರಾ? ಈ ನನ್ನ ಮಗಂದ್ ಹಾರ್ಟ್ ಸುಮ್ನೆ ಇರ್ಲಿಲ್ಲ ರೀ, ಹಾಗೇ ನಿಮ್ಮನ್ ಫಾಲೋ ಮಾಡ್ಕೊಂಡ್ ನಿಮ್ ಮನೆ ಹತ್ರ ಬಂದ. ಕಟ್ಟು ಮಾಡಿದ್ರೆ ಪಟ್ಲಿ ಪಟ್ಲಿ. ಅದೇ ನನಗ್ ಉರಿಯುತ್ತೆ. ಇದೇ ಕೊನೆ, ಇನ್ನೊಂದ್ಸತಿ ಕರಿಬೇಡಿ. ಓಕೆ ಓಕೆ ಓಕೆ, ಕೂಲ್ ಕೂಲ್. ಸಾರಿ ಕಣೋ, ನಿನ್ನನ್ನು ಹುಡ್ಕೊಂಡು ಬಂದಿದ್ದೇನೆ. ನನ್ನ ಮನ್ಸನ್ ಕೆರೆತು ಗಾಯ ಮಾಡಿ ಈಗ ಮಳ್ಳನ್ ತರ ಸೈಲೆಂಟಾಗಿ ನಿಂತಿರೋದು ನೋಡು. ಏ ಕುಳ್ಳಿ, ನನಗೆ ಗೊತ್ತು ಕಣೆ, ನೀನು ನನ್ನೇ ಹುಡ್ಕೊಂಡು ಬಂದಿರೋದು ಅಂತ. ನೋಡು, ನನ್ನತ್ರ ಮಾತಾಡ್ತಾನ? ಲೇ, ಒಟವಟ ಕಪ್ಪ ಮಾತಾಡು. ನೀನ್ ಸೈಲೆಂಟ್ ಅಂದ್ರೆ ಕರ್ನಾಟಕದಲ್ಲಿ ಯಾವನು ನಂಬಲ್ಲ. ನಾನಂತೂ ಮಾತಾಡ್ಸಲ್ಲ, ಇನ್ನೇ ಮಾತಾಡಿಸ್ಬೇಕು ನೋಡೋಣ. ಓಕೆ, ಏನ್ ಮಾಡಕ್ಕಾಗುತ್ತೆ, ಹುಡುಗಿರಲ್ವಾ, ನಾವೇ ಸೋಲೋಣ. ಅವ್ರ ಹಸುನೇ ಮುಂದೆ ಹೋಗ್ಲಿ. ಆಮೇಲೆ ಏನ್ ಸಮಾಚಾರ? ಹಲೋ, ಏನ್ ಸಮಾಚಾರ ಅಂತ ಕೇಳ್ದೆ. ಏನಿಲ್ಲಪ್ಪ. ಏನೂ ಇಲ್ವಾ? ಕರ್ಮ ಕರ್ಮ, ಮಾತಾಡು ಅಂದ್ರೆ ಏನಿಲ್ಲಪ್ಪ ಅಂತಾಳೆ. ನಿಮ್ಮ ಮೌನವ್ರ ತಾ ನೋಡಿದ್ರೆ ನಮ್ಮೇ ಲವ್ ಆಗಿ ನಮ್ಮನ್ನೇ ಹುಡ್ಕೊಂಡ್ ಬಂದಂಗಿದೆ. ಹಾ, ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಿಮ್ಮನ್ ಹುಡ್ಕೊಂಡ್ ನಾನ್ ಯಾಕೆ ಬರ್ಲಿ? ನಾನು ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು, ಕಾಯ್ತಾ ಇದ್ದೀನಿ. ಯಾವ ಕಂಪ್ನಿನೋ? ಹಾ,
ಅದನ್ನ ನಿಮ್ಗೆ ಯಾಕೆ ಹೇಳ್ಬೇಕು? ಹೇಳಲ್ಲ ಇವಳು. ಓಕೆ ಹೇಳ್ಬೇಡಿ. ನೀವಂತೂ ನನ್ನನ್ನು ಹುಡ್ಕೊಂಬಂದಿಲ್ಲ, ಬಟ್ ಡೆಫಿನೆಟ್ ಆಗಿ ನಿಮ್ ಹಾರ್ಟ್ ಅಂತೂ ನನ್ನ ಹುಡ್ಕೊಂಬಂದಿದೆ. ಬದನೆಕಾಯಿ? ಅದು ಮೈಸೂರು ಬದನೆಕಾಯಿಯ ಗುಂಡು ಬದನೆಕಾಯ? ಮುಳ್ಳು ಬದನೆಕಾಯಿ. ಮುಳ್ಳು ಬದನೆ. ವರ್ಷಾ ಶಾಲು ಎಲ್ಲಿ ಹೋಗಿದ್ದೆ? ಎಷ್ಟೊತ್ತಂತ ಕಾಯಿ ಇದು? ಸಾರಿ ಕಣೆ, ಯಾರ ಇವರು? ಗೊತ್ತಿಲ್ಲಪ್ಪ. ಶಾಲು, ನನ್ನ ಹೆಸರು ವರುಣ್ ಅಂತ, ಇವ್ರ ಲವರ್. ಓ, ಆಗಾಗ ಕನ್ಸಲ್ ಬಂದು ಕಾಡ್ತಿರ್ತಾನೆ ಅಂತಲ್ಲ, ಅವ್ರೇನ ಇವರು? ತಿಳ್ಕೊಂಡೇನೆ, ಈಗ ಸಿಕ್ಕವನಲ್ಲ, ಎಲ್ಲ ಒಂದೇ ದಿನ ಮುಗಿಸ್ಬಿಡು. ನಿಜವಾಗ್ಲೂ ನನ್ನ ಮೇಲೆ ಲವ್ ಆಗಿಲ್ವಾ? ಏನೂ ಆಗಿಲ್ಲ. ಅವೆರಡು ಅಲ್ಲ ಕಣೆ, ಅವನೇ ಬೇರೆ, ಅವನ ಸ್ಟೈಲೇ ಬೇರೆ. ಸ್ಟೈಲ್ ಸ್ಟಾರ್, ಸ್ಮಾರ್ಟ್ ಆಗಿದ್ದಾನೆ. ಏನು ಸ್ಮಾರ್ಟಾ? ಹಾಗಿದ್ರೆ ನಿನ್ ಕತೆ ಮುಗೀತು. ಹೇ ಯಾಕೆ? ಹೇ ನಿನಗೆ ಗೊತ್ತಿಲ್ಲ ಕಣೆ, ಈ ಸ್ಮಾರ್ಟ್ ಆಗಿರೋ ಹುಡುಗರನ್ನ ನಂಬಾರ್ದು. ಅವ್ರ ಹಿಂದೆ ಸಾವಿರಾರು ಜನ ಹುಡುಗಿರ್ ಬಿದ್ದಿರ್ತಾರೆ. ಹುಡುಗರು ಸ್ಮಾರ್ಟ್ ಆಗಿದ್ರೆ ಸಾಕು, ವಯಸ್ಸಾದ್ರೂ ಬಿಡಲ್ಲ, ಹಿಂದೆ ಬಿದ್ದು ಸಾಯ್ತಾರೆ. ಕರೆಕ್ಟ್ ಕಣೆ.
ನಾ ವಾಂತಿರಾಗೋದ್ರೆ ಮುಗೀತು ಕತೆ. ಯಾರು ಕೂಡ ನಮ್ಮನ್ನ ನೋಡೋದಿಲ್ಲ. ಸ್ಮಾರ್ಟ್ ಆಗಿರೋದನ್ನೇ ಅಡ್ವಾಂಟೇಜ್ ತಗೊಂಡು ಸಿಕ್ ಸಿಕ್ ಹುಡುಗರ ಜೊತೆ ಮಜಾ ಮಾಡ್ತಿರ್ತಾರೆ. ನೋಡು, ನಾನ್ ನಿಂಗೆ ಹೇಳ್ತಾ ಇದ್ದೀನಿ, ಅವ್ನ್ ಸ್ಮಾರ್ಟ್ ಆಗಿದ್ದಾನೆ ಅಂದ್ರೆ ಅವನನ್ನ ಲವ್ ಮಾಡ್ಬೇಡ. ಪುರಾಣದಲ್ಲಿ ಶ್ರೀರಾಮಚಂದ್ರನು ಸ್ಮಾರ್ಟ್ ಆಗೇ ಇದ್ದ, ಆದ್ರೆ ಅವನು ಸೀತೆಗೆ ಯಾವಾಗ್ಲೂ ಮೀಸಲಾಗಿರ್ಲಿಲ್ವಾ? ಅದೇ ರಾಮನೆ ಡೌಟೇಶ್ವರ ಸೀತೆನ ಕಾಡು ಕಳ್ಸಿದ್ದು ಗೊತ್ತಾ? ಹಾ, ಸ್ಮಾರ್ಟ್ ಆಗಿರೋ ಕೃಷ್ಣನ ಹಿಂದೆ 16,000 ಜನ ಗೋಪಿಕೆಯರು ಬಿದ್ದಿದ್ರು, ಇದು ನೆನಪಿರ್ಲಿ. ಕರೆಕ್ಟ್ ಕಣೆ. ಅದಕ್ಕೆ ಅವು ಹೇಳ್ತಾ ಇದೀನಿ, ನಮಗ್ ಸೆಟ್ ಆಗೋ ಪ್ಯಾದೇನೋ ಪೆಕ್ರನೋ ಮದುವೆ ಆದ್ರೆ ಲೈಫ್ ನ ಎಂಜಾಯ್ ಮಾಡ್ಬೋದು. ಮರ್ತ್ ಬಿಡೆ ಅವನನ್ನ, ಇವರೆಲ್ಲ ಗ್ಯಾರಂಟಿ ಇರಲ್ಲ. ಸುಮ್ನೆ ಇರೇ ನೀನು ವರ್ಷ, ಲವ್ಗೆ ಗ್ಯಾರಂಟಿ ವ್ಯಾರಂಟಿ ಇವೆಲ್ಲ ಏನು ಇರಲ್ಲ. ನಾವ್ ಸರಿಯಾಗಿದ್ರೆ ನಮ್ ಸುತ್ತಮುತ್ತ ಇರೋರೆಲ್ಲರೂ ಸರಿಯಾಗೇ ಇರ್ತಾರೆ. ಇವಳ್ ಮಾತ್ ಕೇಳ್ಕೊಂಡು ನೀನ್ ಅವನ್ನ ಮಿಸ್ ಮಾಡ್ಕೋಬೇಡ. ನೋಡಮ್ಮ, ಅವಳ್ ಮಾತ್ ಕೇಳ್ಬೇಡ. ಅವಳ್ಗೇನ್ ಗೊತ್ತು ಯಾವ ಡ್ರಿಂಕ್ಸ್ ಅಲ್ಲಿ ಯಾವ ಸ್ಮೆಲ್ ಬರುತ್ತೆ ಅಂತ? ಅವಳ್ ಮಾತ್ ಕೇಳ್ಕೊಂಡು ನಿನ್ ಲೈಫ್ ಹಾಳ್ ಮಾಡ್ಕೋಬೇಡ. ಏ ಸುಮ್ನೆ ಇರೇ ನೀನು, ನೀನ್ ಸುಮ್ನೆ ಸುಮ್ನೆ ಇರ್ರೆ ಪ್ಲೀಸ್. ನೀನೊಬ್ಳು ವರ್ಷ ಚಿಸ್ಕೋರು ಹೇಳಿ ಹುಷಾರು ಕಣೆ. ಈ ವಯಸ್ ಹುಡುಗರು ಇದಾರಲ್ಲ, ಈ ನನ್ ಮಕ್ಕಳಿಗೆ ಹಣ್ಣೆ ಬೇಕಾಗಿಲ್ಲ, ಕಾಯಲ್ಲೇ ಜ್ಯೂಸ್ ಮಾಡ್ಬಿಡ್ತಾರೆ. ವರ್ಷ ನಿಂತ್ಕೋ ನೋಡು, ಅವ್ರ ಮಾತ್ಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರು ಹೇಳೋ ಹಾಗೆಲ್ಲ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದೇ ಇರ್ತಿರ್ಲಿಲ್ಲ. ಲವ್ವಲ್ಲಿ ಬಿದ್ದಿದ್ಯಾ, ಸಿನ್ಸಿಯರ್ ಆಗಿ ಲವ್ ಮಾಡು. ಶಾಲು, ಅವನೇನಾದ್ರೂ ಪ್ರೀತಿ ಮಾಡೋ ನಾಟಕ ಆಡಿ ಮೋಸ ಮಾಡ್ಬಿಟ್ರೆ ನನಗೆ ಭಯ ಆಗ್ತಿದೆ ಕಣ. ಒಂದ್ ಕೆಲ್ಸ ಮಾಡು, ಮೊದ್ಲು ಅವ್ನ್ ಫ್ರೆಂಡ್ಶಿಪ್ ಮಾಡ್ಕೊ, ಅವನ್ ಜೊತೆ ಒಂದ್ ವಾರ ಕಳಿ, ಅವ್ನ್ ಒಳ್ಳೆಯವನ ಅಲ್ವಾ ಅಂತ ಗೊತ್ತಾಗತ್ತೆ. ಆಮೇಲೆ ಇಷ್ಟ ಆದ್ರೆ ಕನೆಕ್ಟ್ ಮಾಡ್ಕೊ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡೋ. ದಿನ ಆಫೀಸಿಗೆ ಲೇಟ್ ಆಗೇ ಬರ್ತಾ ಇದ್ದೀವಿ ಕಣ, ಏನ್ ಮಾಡೋದು? ಆಫೀಸ್ ಹತ್ರನೇ ಹುಡ್ಕೊಂಡ್ ಬಂದಿದ್ದಾನೆ. ಹುಡುಗಿರ ಹತ್ರ ಹೊಲ್ ಕಿಸ್ಕೊಂಡ್ ಮಾತಾಡ್ತಿರೋದ್ ನೋಡು, ಮಾಡ್ತೀನಿ ಇರೋ ಅವನ್ಗೆ. ಯಾಕ್ರಿ ಬಂದಿದ್ರ ಇಲ್ಲಿ? ಯಾರು ನಿಮ್ಮನ್ನ ಒಳಗ್ ಬಿಟ್ಟಿದ್ದು? ಹುಡ್ಗಿರ್ನ ನೋಡಿದ್ರೆ ಸಾಕು, ಉದ್ಭವ ಗಣಪತಿ ತರ ಸೊಳ್ಳೆತ್ಕೊಂಡ್ ಬಂದ್ಬಿಡ್ತೀರಾ. ಅಲ್ಲ ರೀ, ಆ ಹುಡ್ಗಿರ ಹತ್ರ ಏನ್ರಿ ಮಾತು ನಿಮ್ಗೆ? ಹುಡ್ಗರು ಬುದ್ಧಿ ತೋರಿಸ್ಬಿಟ್ರಲ್ಲ. ರೀ, ಅದ್ ಹಾಗಲ್ಲ ರೀ, ನಾನು ಅವ್ರ ಹತ್ರ ನಿಮ್ ಬಗ್ಗೆ ವಿಚಾರಿಸ್ತಾ ಇದ್ದು. ಹುಡುಗಿ ಸ್ವಲ್ಪ ಚೈಲ್ಡ್ ಕಿಡ್ ಇಶ್ಯೂ ಅಂತ ಹೇಳಿದ್ರು. ಆಗಿಲ್ಲ ಬಿಡಿ, ನಿಮ್ ಕಿಡ್ ಇಶ್ಯೂಸ್ ನೋಡಿತಾನೆ ನನಗೆ ನಿಮ್ಮೆಲ್ಲ ಹೋಗಿರೋದು. ನೋ ಪ್ರಾಬ್ಲಮ್, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಮೊದ್ಲಿಂದ ಹೊರಡಿ. ಏನ್ರಿ, ನಿಮ್ಮನ್ನೇ ಹುಡ್ಕೊಂಡ್ ಬಂದಿದ್ದೀನಿ, ಪ್ರೀತಿಯಿಂದ ಏನು ಕುಡ್ಸಲ್ವಾ? ಹಾ, ಕಾಫಿ ರೀ. ಅಲ್ಲ ರೀ, ನಾನ್ ಸಿಕ್ಕಾಗೆಲ್ಲ ಕಾಫಿ ಕಾಫಿ ಅಂತ ಇರ್ತೀರಲ್ಲ, ನಿಮ್ ಲೈಫ್ ನಲ್ಲಿ ನೀವ್ ಕಾಫಿನೇ ಕುಡ್ದಿಲ್ವಾ? ನೋಡ್ರಿ, ನಾನ್ ಕಾಫಿ ಟೀ ಕುಡಿಯಲ್ಲ, ಅದು ಕುಡಿದ್ರೆ ಬೈಟು ನಿಮ್ ಜೊತೆಲ್ ಅಂತ ಫಿಕ್ಸ್ ಆಗಿದ್ದೀನಿ. ಈಗೇನ್ ಬರ್ತಿರೋ ಇಲ್ವಾ? ನಾನ್ ಬರಲ್ಲ. ಬರ್ಲಿಲ್ಲ ಅಂದ್ರೆ ನಮ್ಮಿಬ್ರು ಲವ್ ಸ್ಟೋರಿ ಎಲ್ಲಾರ್ಗು ಹೇಳ್ತೀನಿ. ಬರ್ತೀನಿ ಹೋಗ್ರಿ. ಅದು ಎಲ್ಮಿಟ್ ಮಾಡೋಣ, ಜಯನಗರ್ ಕಪ್ಪದಲ್ಲಿ. ಥ್ಯಾಂಕ್ ಯು. ಎಷ್ಟೊತ್ತಿಗೆ? 10 ಗಂಟೆಗೆ ಬರ್ತೀನಿ ಹೋಗ್ರಿ. ಓಕೆ ಓಕೆ. ಏಯ್, ಯಾರೇ ಅವನು? ವರ್ಷನ್ ಲವರ್ ಕಣೆ. ಏನ್ ಸ್ಮಾರ್ಟ್ ಆಗಿರೋ ಹುಡುಗನ್ ಸೆಲೆಕ್ಟ್ ಮಾಡಿದಾಳೆ ಅಲ್ವಾ? ಇನ್ನೂ ಕಮಿಟ್ ಆಗಿಲ್ವೇ, ಟೆಸ್ಟ್ ಡ್ರೈವ್ ಮಾಡ್ತಿದ್ದಾಳೆ. ಅವಳಿಗೆ ಬೇಡ ಅಂದ್ರೆ ಕೇಳು, ನಾ ಟ್ರೈ ಮಾಡ್ತೀನಿ. ಏ, ಎಷ್ಟು ಜನನೇ ಟ್ರೈ ಮಾಡ್ತೀಯಾ ನೀನು? 10 ಗಂಟೆಗೆ ಹೇಳಿ 2 ಗಂಟೆಗೆ ಬರ್ತಿದ್ಯಾ? ಪಾಪ ಹುಡುಗರನ್ನ ಕಾಯಿಸ್ಬಾರ್ದು ಕಣೆ. ಕಾಯ್ಲಿ ಬಿಡೆ, ಮದ್ವೆ ಆದ್ಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕಾಯಲ್ವಾ? ನೀನು ಗುಡ್ ಆಫ್ಟರ್ನೂನ್ ಮೇಡಮ್, 2 ಸೀಟ್ಸ್ ವೇಟ್. ಅಲ್ಲೋಡೆ ಕುತ್ಕೊಂಡ್ ತೂಕಿಡಿಸ್ತಿದ್ದಾನೆ. ಮೇಡಮ್, ಅವನ್ ಯಾವನೋ ಬೆಳಗ್ಗೆ 8 ಗಂಟೆಗೆ ಬಂದು ಕುತ್ಕೊಂಬಿಟ್ಟವನೆ. ಚೇರ್ ಬಿಟ್ಟು ಕದ್ಲೋದ್ ಬೇಡ್ವಾ? ಹೋಗ್ಲಿ, ನೀರಾದ್ರೂ ಕೇಳೋದ್ ಬೇಡ್ವಾ? ಅವಳು ಯಾವಳೋ ಲವರ್ ಬರ್ತಾಳಂತೆ, ಅವಳಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡವನೆ. ಅವಳು ಯಾವನ್ ಜೊತೆ ಚಂಗ್ಲು ಎತ್ಕೊಳ್ಳೋ ಏನೋ? ಅಯ್ಯೋ, ಯಾವಳ್ಗೋ ಹೇಳ್ತಿದ್ಯಾ ನೀನು ಚಂಗ್ಲು ಅಂತ? ನಾನ್ ಯಾವಾಗ ಬೈದ್ರೆ ನೀವ್ ಯಾಕೆ ಮೇಡಮ್ ಮೆಣಸಿನ ಕೇಳ್ಕೊಂಡಂಗ ಆಡ್ತೀರಾ? ಎಲ್ಲ ಅವನಿಂದ. ಇವತ್ತು ಅವನನ್ನ ಬಿಡಲ್ಲ, ಬಿಟ್ಟರೆ ಊರಿಗೆ ಹೇಳ್ಕೊಂಡು ಬಿಡ್ತಾ ಮಾಡ್ತೀನಿ ಅವನ್ಗೆ. ರೀ, ಏನ್ ರೀ ಅನ್ಕೊಂಡಿದ್ದೀರಾ ನಿಮಗ್ ನೀವೇ? ಬದ್ನೆಕ್ಕಂದ್ರೆ ನಿಮ್ಗೆ ಅಷ್ಟೊಂದಿಷ್ಟನಾ?
ಅರ್ಥ ಆಗೋದಕ್ಕೆ ನಾನ್ ಕೇಳಿಸ್ಕೊಂಡಿದ್ರೆ ತಾನೆ? ಕಿವಿನ ಲಾಕ್ ಮಾಡ್ಕೊಂಡಿದ್ದೆ. ಹೌದಾ? ನಾನು ಅಷ್ಟೇ ಸೌಂಡ್ ನ ಮ್ಯೂಟ್ ಮಾಡಿದ್ದೆ. ಈಗ ಇದೆ ನೋಡಿ. ಏನ್ರಿ ಇಷ್ಟೊಂದ್ ಬ್ಯೂಟಿ ಆಗ್ಬೈದನ್ನ ಅಣ್ಣವ್ರು ಹೇಳ್ಕೊಟ್ರ? ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬೈದ್ರಲ್ಲ, ಧನ್ಯೋಸ್ಮಿ. ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ಅದು ಸ್ವಲ್ಪ ಜಾಸ್ತಿನೇ ಇದೆ ನೋಡ್ ವರ್ಷ. ನಮ್ಮ ಓವರ್ ಆಟಿಟ್ಯೂಡು ನಮ್ಮನ್ನ ಇಷ್ಟಪಡೋರ್ಗೆ ಇರಿಟೇಟ್ ಆಗೋ ತರ ಇದ್ರೆ ಅವ್ರು ನಮ್ಮನ್ನ ಇಷ್ಟಪಡಲ್ಲ ಕಣೆ. ಅಲ್ಲ, ನೀವ್ ಯಾಕ್ರಿ ಹಿಂಗ್ ಮಾಡ್ತೀರಾ? ನೀವ್ ಯಾಕೆ ನನಗೆ ವೇಟ್ ಮಾಡ್ಬೇಕು? ನನಗಿದೆಲ್ಲ ಇಷ್ಟ ಆಗಲ್ಲ. ರೀ, ನಾನು ವೇಟ್ ಮಾಡೋದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವ್ ಯಾಕ್ರಿ ನನ್ನ ನೋಡ್ಕೊಂಡ್ ಬರ್ತಾ ಇದ್ರಿ? ನಿಮಗೆ ನನ್ ಮೇಲೆ ಲವ್ ಆಗಿದೆ ತಾನೆ? ಹಾ, ಅದೆಲ್ಲ ಏನು ಇಲ್ಲ, ಲವ್ ಇಲ್ಲ, ಮಣ್ಣು ಇಲ್ಲ. ನಿಜ ಹೇಳ್ರಿ, ನಿಮಗ್ ನನ್ ಮೇಲೆ ಲವ್ ಆಗಿಲ್ವಾ? ಇನ್ನೊಂದ್ ಸತಿ ನೀವು ಲವ್ ಗಿವ್ ಅಂದ್ರೆ ಈಗ್ಲೇ ಎದ್ದೋಗ್ಬಿಡ್ತೀನಿ. ಅಯ್ಯೋ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಅಟ್ಲೀಸ್ಟ್ ಫ್ರೆಂಡ್ಶಿಪ್. ಓಕೆ, ಆ ಥ್ಯಾಂಕ್ ಯು. ವೇಟ್, ಆದ್ರೆ ಓನ್ಲಿ ಫ್ರೆಂಡ್ಶಿಪ್, ಬೇರೆ ಏನು ಇಲ್ಲ. ಹಾಲಕ್ ಬಂದವ್ರು ಬೆಡ್ರೂಮ್ ಬರ್ದಿರಾ ಇರ್ತೀರಾ? ಏನು ಏನಿಲ್ಲ, ಹಾಟ್ ಕಾಫಿ ತಗೋತೀರಾ ಕೋಲ್ಡ್ ಕಾಫಿ ತಗೋತೀರಾ ಅಂತ ಕೇಳಿದೆ ಅಷ್ಟೇ. ಕೋಲ್ಡ್ ಕಾಫಿ. ಬ್ರದರ್, ಎಸ್ ಸರ್. ಒಂದು ಕೋಲ್ಡ್ ಕಾಫಿ, ಒಂದು ಹಾಟ್ ಕಾಫಿ. ಫ್ರೆಂಡ್ಶಿಪ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫುಲ್ ಹ್ಯಾಪಿ. ಯಾಕೆ ಹೇಳಿ? ಸ್ಲಮ್ ಹೋಟ್ಲಲ್ಲಿ ಅಳ್ಸೋಗಿರೋ ಚಿತ್ರಾನ ತಿಂದಿರ್ತೀಯ, ಅದಕ್ಕೆ ಮಾಗ್ನೆ. ಇವತ್ತು ನನ್ನ ಲವ್ ಸ್ಟೋರಿಲಿ ಫಸ್ಟ್ ಸ್ಟೆಪ್ಗೆ ಓಂಕಾರ ಆಗ್ದೆ ಕಣ. ಅಂದ್ರೆ? ಅಂದ್ರೆ ನನ್ನ ಡಾರ್ಲಿಂಗು ನನ್ನ ಫ್ರೆಂಡ್ಶಿಪ್ಗೆ ಓಕೆ ಮಾಡ್ಬಿಟ್ಲು. ಯಾಕ್ರ ನಾನೇನಾದ್ರೂ ಹೇಳಿದ್ರೆ ನಿಮ್ಗೆಲ್ಲ ಕಾರದ ಪುಡಿ ಇದ್ದಂಗಾಗುತ್ತಲ್ಲ ಮಗ. ಈ ಹುಡುಗಿಯರ ಡಿಕ್ಷನರಿನಲ್ಲಿ ಒಂದೊಂದ್ ಪದಕ್ಕೆ ಒಂದೊಂದು ಅರ್ಥ ಇರ್ತದೆ ಕಣ. ಹುಡುಗಿರ್ ಪ್ರಪಂಚದಲ್ಲಿ ಹಿಂಗೆಲ್ಲ ಇರುತ್ತಾ? ಈ ಮಾತುಗೆ ಮೂರು ಸರಿ ಓಕೆ 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 ಅಂತಾರಲ್ಲ, ಓಕೆ ಅಂದ್ರೇನು? ಇವತ್ತಿಲ್ಲ ನಾಳೆ ಹೊಗೆ ಅಂತ. ಸಾಕು, ಮುಚ್ಕೊಂಡಿರಲ್ಲ. ಅವಳು ಆ ಥರ ಅಲ್ಲ ಕಣ. ಅವಳೇ ಬೇರೆ, ಅವಳ ಫೀಲಿಂಗ್ಸೇ ಬೇರೆ. ನನ್ನ ಹುಡುಗಿ ಜಾನಪದ ಸಾದ. ಮಗ, ಹೇಗೋ ಇನ್ನ ಕಾಪಾಡೋದು? ಮೂರನೇ ಮಳೆ ಬರೋ ಸೂಚನೆ ಕಾಣ್ತಿದ್ಯಾ? ಮಗ, ನನ್ನ ಡಾರ್ಲಿಂಗ್ ಕಾಲಿಂಗ್. ಟೂ ಮಿನಿಟ್ಸ್, ಟೂ ಪರ್ಸನಲ್. ಹಲೋ ಅರುಣ, ನಾನು ಕಣೆ ವರ್ಷ. ವರ್ಷ? ನಾನು ಅರುಣ ಅಲ್ಲ ಕಣೆ, ಅಮ್ಮ ವರುಣ. ಅಯ್ಯೋ, ನಿನಗ್ ಬಂದ್ಬಿಡ್ತಾ? ಸಾರಿ ಕಣ, ನನ್ನ ಫ್ರೆಂಡ್ ಅರುಣಾಗ್ ಫೋನ್ ಮಾಡಕ್ ಹೋಗಿ ಮಿಸ್ ಆಗಿ ನಿನಗ್ ಬಂದ್ಬಿಟ್ಟಿದೆ. ಹೌದಾ? ಇಟ್ಸ್ ಓಕೆ, ಓಕೆ. ಗುಗ್ಗು ಗುಗ್ಗು ಮಾತಾಡಕ್ಕೆ ಕಣ ಕಾಲ್ ಮಾಡಿದ್ದು. ತಿಮ್ಮರಾಯ ಕಟ್ ಮಾಡ್ಬಿಟ್ಟ. ಪಿಗ್ಗು ಪಿಗ್ಗು, ನನಗ್ ಗೊತ್ತು ಕಣೆ ನೀನೇನು ಅಂತ. ನನಗೇ ಫೋನ್ ಮಾಡಿ
ನಿನ್ ಫ್ರೆಂಡ್ಗೆ ಫೋನ್ ಮಾಡಿದೆ ಅಂತ ನೀನ್ ಆ ರೂಟಲ್ಲಿ ಬರ್ತಾ ಇದೀಯಾ? ಏನ್ ಮಾಡ್ಲಿ, ಮಾತಾಡ್ಬೇಕನ್ನಿಸ್ತಿದೆ ಕಣೋ. ನನಗೆ ಗೊತ್ತು ಚಿನ್ನ, ನಿನ್ ಮನಸ್ಸು ತುಂಬಾ ನಾನೇ ಇದ್ದೀನಿ ಅಂತ. ಹಲೋ ಅರುಣಾ, ನಾನ್ ಕಣೆ ವರ್ಷ. ವರ್ಷ ಅಮ್ಮು, ಅಗೇನ್ ಫೋನ್ ನನ್ಗೆ ಕಮ್ಮು. ಐ ಆಮ್ ನಾಟ್ ಅರುಣಾ, ವರುಣಾ. ಅಯ್ಯೋ ಮತ್ತೆ ನಿಂಗೆ ಬಂತ? ಸಾರಿ ಕಣ, ಈ ಫೋನಿಗೆ ಏನಾಗಿದ್ಯೋ? ನೆಟ್ವರ್ಕ್ ಲೂಸ್ ಆಗಿರ್ಬೇಕು. ಹಾ ಹಾ ಹಾ, ಅದೇ ಆಗಿರ್ಬೇಕು. ಮತ್ತೆ ಏನ್ ಮಾಡ್ತಿದ್ಯಾ? ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ನೀನು? ನಾನಾ, ಬೆಕ್ಕಗ್ ಹಾಲು ಕುಡಿಸ್ತಾ ಇದ್ದೀನಿ. ಯಾವ ಹಾಲು? ಹಸು ಹಾಲ, ಎಮ್ಮೆ ಹಾಲ? ನನ್ ಮಗ್ರೆ, ನಮ್ ವಿಷಯ ಮಾತಾಡು ಅಂದ್ರೆ ಯಾವ ಹಾಲು ಅಂತಾನೆ. ಹಾ, ನಂದಿನಿ ಹಾಲು. ಶಾಲು, ಏನೆ 500 ರೂಪಾಯಿ ಬಿರಿಯಾನಿ ತಿಂದಂಗಾಯ್ತಾ? ಶಾಲು, ಗೊತ್ತಾಯ್ತು ಬಿಡು. ವರುಣ್, ಆಟೋ ಬೇಡ, ಬನ್ನಿ. ಯಾಕ್ರಿ ಆಟೋ ಬೇಡವಾ? ಅದು ಇವಳು ಅರ್ಜೆಂಟು ಯುಎಸ್ ಕ್ಲೈಂಟ್ಗೆ ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಕೊಡಬೇಕು. ಸೊ ಪ್ಲೀಸ್, ಇವಳನ್ನ ಡ್ರಾಪ್ ಮಾಡ್ತೀರಾ? ಡ್ರಾಪಾ? ಓಕೆ ಬನ್ನಿ. ಹಲೋ, ಎಸ್ ಸರ್. ಓಕೆ ಸರ್, ಓಕೆ ಸರ್, ಐ ಕಮ್ ಟುಮಾರೋ. ಥ್ಯಾಂಕ್ ಯು, ಬೈ. ವರುಣ್, ಒಂದ್ ನಿಮಿಷ ಗಾಡಿ ನಿಲ್ಸು. ನನ್ ಫಾರಿನ್ ಕ್ಲೈಂಟ್ ಬರ್ತಾ ಇಲ್ಲ, ಸೊ ನಾಳೆ ಪೋಸ್ಟ್ ಪೋನ್ ಆಗಿದೆ, ಆಫೀಸ್ ಕ್ಯಾನ್ಸಲ್. ಮುಂದೆ ಇನ್ನೇ ಲವ್ ಎಕ್ಸ್ಪ್ರೆಸ್. ಅದಲ್ಲ, ಸ್ವಾದ್ ಎಕ್ಸ್ಪ್ರೆಸ್ ಹೋಗೋಣ, ಅಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ. ಓಕೆ. ಸುಮ್ಮನೆ ಕೂತಿರೋದ್ ನೋಡು, ತಟ್ಟ ತಟ್ಟ ಲವ್ ಟ್ರಕ್ಗೆ ಬರಲ್ಲ ಅಂತ. ಮತ್ತೆ ಏನ್ ಸಮಾಚಾರ? ಏನ್ ಸಮಾಚಾರ? ಸರ್, ನೀವೇ ಮಾತಾಡಿ. ಅಯ್ಯೋ, ಯಾರಾದ್ರೂ ಒಬ್ರು ಮಾತಾಡಿ ಸರ್. ಲವರ್ಸ್ಗಳು ಯಾವಾಗ್ಲೂ ಮಾತಾಡ್ತಾ ಇರ್ಬೇಕು, ಅವಾಗ್ಲೇ ಮಳೆ ಬರೋದು. ಮಳೆ ಬಂದ್ರೆ ಆಟೋಮೆಟಿಕ್ಲಿ ಮಕ್ಕಳಾಗತ್ತೆ, ಸಾರಿ ಬೆಳೆ ಆಗತ್ತೆ ಸರ್. ಸರ್, ಆರ್ಡರ್ ಎರಡು ಫುಲ್ ಮೀಲ್ಸ್ ಕೊಡಪ್ಪ. ಓಕೆ ಮೇಡಮ್. ಎರಡು ಬೇಡ, ಒಂದ್ ಇಲ್ಲೇ ಕೊಡು, ಒಂದ್ ಪಾರ್ಸಲ್ ಕೊಡು. ಓಕೆ ಸರ್. ಪಾರ್ಸಲ್ ಯಾಕ್? ನೀನ್ ಇಲ್ಲಿ ಊಟ ಮಾಡಲ್ವಾ? ಫಾಸ್ಟಿಂಗ್. ಫಾಸ್ಟಿಂಗ್? ಯಾವ ಸಂಕಷ್ಟಕ್ಕೋ? ನಾನ್ ಲವ್ ಮಾಡ್ತಾ ಇರೋ ಹುಡುಗಿಗೆ ನಾನೇ ಸಿಗ್ಲಿ ಅಂತ ಫಾಸ್ಟಿಂಗ್. ನಾನ್ ಮಾತ್ರ ಉಪವಾಸ ಮಾಡೋ ಹುಡುಗನ ಮದ್ವೆ ಆಗಲ್ಲಪ್ಪ, ನನಗೂ ಉಪವಾಸ ಮಾಡಿಸಿ ಮಾಡಿಸಿ ಸಾಯಿಸ್ಬಿಡ್ತಾನಷ್ಟೇ. ಊಟ ಇದೆ,
ಹೊಟ್ಟೆ ತುಂಬಾ ಊಟ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ. ನೀನ್ ಪಾರ್ಸಲ್ ಮಾಡಿಸ್ಕೊಂಡಿದ್ ಇವ್ರಿಗೇನಾ? ಹೌದು, ಪ್ರತಿದಿನ ಮಧ್ಯಾಹ್ನ ನಾನು ಒಂದ್ ಹೊತ್ತು ಊಟ ಮಾಡಲ್ಲ. ಯಾಕೆ? ಯಾಕೆಂದ್ರೆ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಈ ತರ ಹಸ್ಕೊಂಡಿರ್ತಾರೆ. ಅದಕ್ಕೆ ನನ್ ಒಂದ್ ಹೊತ್ತು ಊಟನ ಈ ತರ ಹಸ್ದವ್ರು ಕೊಟ್ಬಿಡ್ತೀನಿ. ಪಾಕು ಇನ್ನು ನಾನು ಇನ್ನೊಂದು ಟೆಸ್ಟ್ ಮಾಡಲ್ಲ ಕಣು. ಐ ಲೈಕ್ ಯು, ಐ ಲೈಕ್ ಯು, ಐ ಲವ್ ಯು ಬಾರು.
ಮೆಚ್ಚಿನ ಅಂಕಣದಲ್ಲಿ ಬರದೇ ಅದ ಕುರಿತು ನಾನು ಕಣ ಯಾರನ್ನ ವರ್ಷ ಸೀಡಿ ಬಂದೈತೆನ ಇಲ್ಲ ಸರ್ ಎಲ್ಲ ಮಾರ್ಕೆಟ್ ಹೋಗ್ಬಿಟ್ಟವೆ ಟೂ ನನ್ ಮಗನೇ ಅರ್ಜೆಂಟ್ ಯಾವ್ದು ಇಲ್ವೇನೋ ಇಲ್ಲ ಸರ್ ಸುಳ್ಳು ಹೇಳ್ತೀನ ನಿಮ್ಗೆ ತಾನೇ ಫಸ್ಟ್ ಕಳ್ಸೋದು ಓಡ ಮೈಸೂರು ಮಾಧವಿಗಾದ್ರೂ ಫೋನ್ ಮಾಡೋಣ ಸರ್ ಡ್ರಿಂಕ್ ಅಂಡ್ ಡ್ರೈವ್ ಕೇಸು ಸರ್ ಕುಡಿದು ಚಿತ್ತ ನಾಟಿ ಬೈಲರು ಪಾರಮು ಗಿರಿರಾಜ ಎಲ್ಲ ಇಲ್ಲೇ ಐತಲ್ಲಪ್ಪ ಕೊಯ್ದು ಬಿಡೋದೇ ಇವತ್ತು ನಾನ್ ಕುಡ್ತಿಲ್ಲ ಸರ್ ಸರ್ ಇವಳೆಲ್ಲ ಸರ್ ಡ್ರೈವಿಂಗ್ ಮಾಡ್ತಿದ್ದು ಅವಳು ಸರ್ ಇವ್ರು ಸುಳ್ಳು ಹೇಳ್ತಿದ್ದಾರೆ ನಾನೇ ಡ್ರೈವ್ ಮಾಡ್ತಿದ್ದು ಇವಳೇನ್ ಸರ್ ಇವಳು ಈ ರೇಂಜು ಸುಳ್ಳು ಹೇಳ್ತಾ ಇದ್ದಾಳೆ ಸರ್ ಮರ್ಯಾದೆಯಿಂದ ಮಾತಾಡಿ ಏನ್ ಪೊಲೀಸರ್ಗೆ ಮರ್ಯಾದೆ ಹೇಳ್ಕೊಡಕ್ ಬರ್ತೀಯಾ ಹಂಗಲ್ಲ ಸರ್ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಪಾರ್ಟಿ ಮುಗಿಸ್ಕೊಂಡ್ ಬರ್ತಾ ಇದ್ರೆ ಪಾರ್ಟಿ ಹುಡುಕ್ತಾ ಇದ್ದೀರಾ ನಾವ್ ಆ ತರದವ್ರ ಅಲ್ಲ ಸರ್ ಏನ್ ಹಂಗಾದ್ರಲ್ಲ ಆಡ್ತೀಯಾ ತೆಗ್ಯೋ ಕೈನ ಏನ ಮಾಡ್ತೀಯಾ ಏನ್ ಮಾಡ್ತಿ ಎತ್ತಾಕೊಂಡ್ ಬಂದ್ರ ಹುಡುಗಿಯನ್ನ ರಿಲೀಸ್ ಮಾಡ್ರಿ ಮಿಸ್ ವರುಣ್ ಆ ಹುಡುಗಿಯರು ನಮ್ಮ ಎಸ್ಐ ಹತ್ರನೇ ಮಿಸ್ಬಿಹೇವ್ ಮಾಡಿದ್ದಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸ್ವಲ್ಪ ಬುದ್ಧಿ ಹೇಳ್ರಿ ಅವ್ರಿಗೆ ಬುದ್ಧಿ ಇದೆಯೇನೆ ನಿನ್ಗೆ ಮೈ ತುಂಬಾ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿರೋ ಮಕ್ಕಳನ್ನ ಬಿಡ್ತಾ ಅಂತದ್ರಲ್ಲಿ ಅರ್ಧ ರಾತ್ರಿನಲ್ಲಿ ಅರ್ಧ ಮರ್ದ ಬಟ್ಟೆಗಳು ಹಾಕೊಂಡು ತಿರುಗ್ತಿರಲ್ಲ ನಾಚಿಕೆ ಆಗಲ್ಲ ನಿನ್ಗೆ ನಾನೇನು ತಪ್ಪು ಮಾಡಿಲ್ಲ ನನಗೆ ಭಯಬೇಡ ನೀನು ಭಯಬೇಡ ಯಾವಾಗ್ಲೂ ಹೊಡೆದಾಡ್ತಾನೆ ಇರ್ಬೇಕಾಗುತ್ತೆ ನಮ್ಮ ಅಪ್ಪ ಅಮ್ಮನ ಲವ್ ಮಾಡಿನೇ ಮದುವೆ ಮಾಡ್ಕೊಂಡ್ರು ಅದಕ್ಕೆ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ ಅದೇ ನಮ್ಮ ಅಜ್ಜಿ ತಾತ ಅರೇಂಜ್ ಮ್ಯಾರೇಜ್ ಇವತ್ತಿನವರೆಗೂ ಕೇರ್ ತಗೊಂಡು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಐ ಹೇಟ್ ಲವ್ ಮ್ಯಾರೇಜ್ ಇನ್ನು ಇವನ್ನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ದಿನ ಪೂರ್ತಿ ಹಾಕೊಂಡು ನನಗೆ ಚಚ್ತಾ ಇರ್ತಾನೆ ಬೇಡ ನೀನ್ ನನಗೆ ನನಗೆ ಬೇಕಾಗಿಲ್ಲ ನೀನು ನಿನ್ ಮುಖ ಕೂಡ ನೋಡಕ್ ನಾನು ಇಷ್ಟಪಡಲ್ಲ ಐ ಹೇಟ್ ಯು ಐ ಹೇಟ್ ಯು ಕಣ ನಾನು ನಿನ್ ಫೋನ್ ರಿಸೀವ್ ಮಾಡಲ್ಲ ಸಾರಿ ವರ್ಷ ವರ್ಷ ಏನ್ ಯೋಚನೆ ಮಾಡ್ತಿದ್ಯಾ ನಿನ್ ಚಿಂತೆನ ಈ ಟಿವಿ ಮೇಲೆ ತೋರಿಸ್ತಿದ್ಯಾ ರಾತ್ರಿ ಹಾರಾಡ್ತಿದ್ದೆ ನಾನ್ ಹೇಳಕ್ ಬಂದ್ರು ಬಿಡ್ಲಿಲ್ಲ ಅವನ್ ಏನೇ ತಪ್ಪು ಮಾಡ್ದ ನೀನೇ ಯೋಚನೆ ಮಾಡು ಅವನ್ ಇಲ್ಲ ಅಂದಿದ್ರೆ ಆ ಇನ್ಸ್ಪೆಕ್ಟರ್ ಏನ್ ಮಾಡಿರ್ತಿದ್ನೋ ಏನೋ ಈ ನ್ಯೂಸ್ ಅಲ್ಲಿ ಬಂದಿರ್ತಿದ್ದೆ ಇವತ್ತು ಎಲ್ಲ ಪೇಪರ್ ಅಲ್ಲೂ ಬಂದಿರೋದು ನಮ್ಮ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಾಜಾಗಿರೋದು ತಿಳ್ಕೋ ಅಯ್ಯೋ ಅದನ್ನೇ ಕಣೆ ನಾನು ಯೋಚನೆ ಮಾಡಿ ಮಾಡಿ ಒದ್ದಾಡ್ತಾ ಇದ್ದೀನಿ ತಪ್ಪ ನಮ್ದೇ ಆಗಿದ್ರು ಫೋನ್ ಮಾಡಿ ಸಾರಿ ಕೇಳಿ ಸಾವಿರ ಮೆಸೇಜ್ ಕಳ್ಸಿದನ್ ಆದ್ರೂ ನೀನ್ ರೆಸ್ಪಾಂಡ್ ಮಾಡಿಲ್ಲ ಅವ್ನ ಇಷ್ಟು ನೊಂದ್ಕೊಂಡಿರ್ಬೇಡ ಹೇಳು ಮೊದ್ಲು ಅವನ್ಗೆ ಸಾರಿ ಕೇಳು ಸರಿ ನಾನೇ ಸೋಲ್ತೀನಿ ಬಾರೆ ಈಗ್ಲೇ ಹೋಗಿ ಸಾರಿ ಕೇಳಿ ನನ್ ಲವ್ನ ಒಪ್ಕೊಂಡ್ಬಿಡ್ತೀನಿ ಬಾರೆ ಹೋಗೋಣ ಕೋಪ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಅವನಿಲ್ಲ ಅಂದ್ರೆ ನಾನು ಬದುಕಿರಲ್ಲ ನನಗವನ್ ಬೇಕು ಹಾಗೆಲ್ಲ ಏನೂ ಆಗಿರಲ್ವೇ ಟೆನ್ಷನ್ ಮಾಡ್ಕೋಬೇಡ ಶಾಲು
ನನಗೂ ಫೀಲಿಂಗ್ಸ್ ಇರಲ್ವೇನೆ. ಅವನ ಮೇಲಿನ ಅತಿಯಾದ ಪ್ರೀತಿ, ಪೊಸೆಸಿವ್ನೆಸ್ ನಿಂದ ನಾನು ಹಾಗೆ ನಡ್ಕೊಂಡ್ಬಿಟ್ಟೆ ಕಣೆ. ಆಯ್ತು, ಅಳ್ಬೇಡ, ಅವನ್ ಸಿಕ್ಕೇ ಸಿಗ್ತಾನೆ, ಬಾ. ಅದಕ್ಕೆ ಈ ಹುಡುಗರನ್ನ ಹಚ್ಕೊಳ್ಳೇಬಾರ್ದು. ಎಲ್ಲಿ ಹೋಗ್ಬಿಟ್ಟ ಇವನು? ಏನಾಗಿದೆ ಇವನ್ಗೆ? ಈಗ್ಲಾದ್ರೂ ಫೋನ್ ಎತ್ತಂಗ್ ಮಾಡಪ್ಪ. ಫೋನ್ ಮಾಡಿಸ್ಬೇಕು. ವರ್ಷಾ, ಏನ ಯಾಕ ವರ್ಷಾ? ಏನಾಯ್ತು ನಿಂಗೆ? ಇಲ್ಲ, ನೀವು ಹೋಗಿ ಪ್ಲೀಸ್. ಈ ಹುಡುಗರ ನಂಬಾರ್ದು ಕಾಣೆ, ಅಳಿಸ್ತಾರೆ. ವರುಣ್, ನನ್ ವರುಣ್ ಫೋನ್ ಮಾಡ್ಬಿಟ್ಟ. ಹಲೋ ಹಲೋ ವರುಣ್, ತಪ್ಪ ನನ್ ಮಮ್ಮಿ ಇಡಿಯಟ್ ರಾಸ್ಕಲ್, ಎಲ್ಲ ಹೋಗಿದ್ದೆ ನೀನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಸಾರಿ ವರ್ಷ. ನೋಡು, ಇನ್ ನನ್ ಕೈಲಿ ಆಗಲ್ಲ, ನಾಳೆ ಆಫೀಸ್ ಮುಗಿಸ್ಕೊಂಡು ಬರ್ತೀನಿ. ನೀನ್ ನನ್ಗೋಸ್ಕರ ಕಾಯ್ತಾ ಇರ್ಬೇಕು ಆಯ್ತಾ? ಮಾತಾಡು. ಆಯ್ತು, ಕಾಯ್ತೀನಿ. ಸರಿ ಅಮ್ಮ. ಅನ್ಪೂರ್ಣೇಶ್ವರಿ, ಕಡೆಗೂ ನನ್ ವರುಣ್ ಸಿಗೋ ಹಾಗೆ ಮಾಡ್ದಲ್ಲ, ನಾಳಿನ ನನ್ ಪ್ರೀತಿ ಅವನಿಗೆ ಹೇಳ್ಬಿಡ್ತೀನಿ. ಹಲೋ, ಡಿಯರ್ ಫ್ರೆಂಡ್ಸ್, ಇವತ್ತು ನಮ್ಮ ಸಿಇಒ ರಾಜಶೇಖರ್ ಮೂರ್ತಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪ್ಲೀಸ್. ಪ್ಲೀಸ್ ಮಿಸ್ಟರ್ ವರುಣ್, ನಮ್ಮ ರಾಜಶೇಖರ್ ಮೂರ್ತಿ ಅವರ ಏಕೈಕ ಪುತ್ರ, ಇನ್ನು ಮುಂದೆ ನಮ್ಮ ಕಂಪನಿಗೆ ಸಿಇಒ ಆಗಿರ್ತಾರೆ. ವರುಣ್ ಮಾತಾಡಿ. ಹಲೋ ಫ್ರೆಂಡ್ಸ್, ನೋಡಿ, ಈ ಕಂಪ್ನಿ ನಿಮ್ಮದು. ಇಲ್ಲಿವರೆಗೂ ನಮ್ಮ ತಂದೆಯವ್ರಿಗೆ ಯಾವ ರೀತಿ ಸಹಕಾರ ಕೊಟ್ರೋ ಅದೇ ರೀತಿ ನಿಮ್ಮ ಕೋಆಪರೇಷನ್ ಒಂದೇನೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Thank you so much. Thank you all. Please. Shall we move, sir? Varun? Hagadra, Varun, nam company MD magana. Hey, congrats kane. ಒಳ್ಳೆ ಮನಿ ಪ್ಲಾಂಟ್ ನೇ ಹುಡ್ಕೊಂಡಿದ್ಯಾ? ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ಮುಖ್ಯ ಕಣೆ. ಟೆಸ್ಟ್ ಮಾಡ್ಬೇಡ, ಕಣ್ ಮುಚ್ಕೊಂಡು ಒಪ್ಕೋ. ಬನ್ನಿ ಮೇಡಮ್. ಸರ್. ವರ್ಷಾ, ನನ್ ಜೊತೆ ಮಾತಾಡ್ಬೇಕು ಅಂತ ನಿನ್ನ ಕರೆದೆ. ಆಕ್ಚುಲಿ ನಾನೇ ನಿನ್ ಜೊತೆ ತುಂಬಾ ಮಾತಾಡುತ್ತಿದ್ದೆ. ವರ್ಷಾ, ನಮ್ ತಂದೆ ಒಬ್ಬ ಬಡ ರೈತನ ಮಗ, ತುಂಬಾ ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡು ಇಂಜಿನಿಯರ್ ಆದ್ರು, ಒಂದು ದೊಡ್ಡ ಕಂಪ್ನಿಗೆ ಬಾಸ್ ಆದ್ರು, ದುಡಿಯೋರಿಗೆ ದಣಿಯಾದ್ರು, ನಮ್ಮಮ್ಮನ್ನ ಮದುವೆ ಆದ್ರು, ಮನೆ ಬಾಗ್ಲಲ್ಲಿ ಕಟ್ಟಿದ ತೋರಣ ಬಾಡ್ಲಿಲ್ಲ, ದೇವ್ರ ಮುಂದೆ ಹಚ್ಚಿದ ದೀಪ ಆರ್ಲಿಲ್ಲ, ಮನೆಯಲ್ಲಿ ಬಳೆ ಸದ್ದು ನಿಲ್ಲಿಲ್ಲ,
ಎಲ್ಲರೂ ಕೇಳಿರೋ ಸ್ವರ್ಗನ ನಮ್ಮ ಅಪ್ಪ ಅಮ್ಮ ನೋಡಿದ್ರು, ಅನುಭವಿಸಿದ್ರು. ಅವರಿಬ್ರು ಪ್ರೀತಿ ಸಂಕೇತವಾಗಿ ನಾನು ಹುಟ್ಟಿದೆ. ಹಸಿದವ್ರಿಗೆ ಅನ್ನ ನೀಡಬೇಕು ಅನ್ನೋದು ನಮ್ಮಪ್ಪನ ಆಸೆ. ಹಸಿವಾದಾಗ ಗಂಡನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನಮ್ಮಮ್ಮನ ಆಸೆ. ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ಕೆಲಸ ಕೆಲಸ ಅಂತ ನಮ್ಮಪ್ಪ ದುಡಿಮೆ ಅನ್ನೋ ಜವಾಬ್ದಾರಿಲೇ ಮುಳುಗೋದ್ರು. ಅವ್ರ ಕೆಲಸದ ಮೇಲಿನ ಜವಾಬ್ದಾರಿನ ತನ್ನ ಪ್ರೀತಿ ಮೇಲೆ ತೋರಿಸ್ತಾರೋ ಬೇಜವಾಬ್ದಾರಿ ಅಂತ ತಿಳ್ಕೊಂಡು ನಮ್ಮಮ್ಮ ಕೋಪ ಮಾಡಿಕೊಂಡು ಜಗಳ ಮಾಡೋಕೆ ಶುರು ಮಾಡಿದ್ರು. ನಮ್ಮ ತಾಯಿ ಕೋಪದ ಹಿಂದೆ ಇದ್ದ ಪ್ರೀತಿನ, ಆ ಪೊಸಿಷನಿಸ್ಟ್ನ ಕೊನೆಗೂ ನಮ್ಮ ತಂದೆ ಅರ್ಥ ಮಾಡಿಕೊಳ್ಳೇ ಇಲ್ಲ. ಅದೇ ಕೊರಗಲ್ಲಿ ನನ್ನ ತಾಯಿ ತೀರ್ಕೊಂಡ್ರು. ನಾನು ಅನಾಥ ಆದೆ. ಅವತ್ತಿಂದ ನಮ್ಮ ತಂದೆ ನನಗೋಸ್ಕರ ಬದುಕ್ತಾ ಬಂದರು. ಆದರೆ ಆ ದೇವರು ನನಗೆ ಮೋಸ ಮಾಡಲಿಲ್ಲ. ನನ್ನ ತಾಯಿ ಜಗಳ, ಕೋಪ, ಆ ಪ್ರೀತಿ ಮತ್ತೆ ಹುಟ್ಟಿ ನಿನ್ನ ರೂಪದಲ್ಲಿ ಬಂದಿದೆ. ಅದೇ ನಾನು ನಿನ್ನನ್ನು ಇಷ್ಟಪಡೋದಕ್ಕೆ ಮುಖ್ಯವಾದ ಕಾರಣ. ನೀನು ವರ್ಷ, ನಾನು ವರುಣ್, ಒಂದೇ ಅರ್ಥ, ಎರಡು ಪದ. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ನನ್ನ ಲೈಫಲ್ಲಿ ಬರ್ತಾ ಇರೋದಕ್ಕೆ ಥ್ಯಾಂಕ್ ಯು ವರ್ಷ. ಸಾರಿ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಪ್ರೀತಿ ಅಂದರೆ ಎರಡು ಕಡೆಯಿಂದನೂ ಆಗ್ಬೇಕಲ್ವಾ ಸರ್? ನೀವ್ ಹೇಳ್ತಾ ಇರೋ ಕಥೆಯಲ್ಲಿ ಕಥಾನಾಯಕಿ ನಾನೇ ಅಂತ ಗೊತ್ತು ಸರ್. ಅವಳನ್ನ ಆ ಕಥೆಯಲ್ಲಿ ಕೊಂದು ಬಿಡಿ ಸರ್. ನಿಮ್ ಮನ್ಸಿಂದನೂ ತೆಗ್ದಾಕ್ಬಿಡಿ ಸರ್, ಪ್ಲೀಸ್. ನಮ್ಮ ಅಪ್ಪ ಅಮ್ಮ ನನ್ಗೊಂದು ಹುಡುಗನ್ ನೋಡಿದ್ದಾರೆ, ಅವ್ರ ಜೊತೆನೆ ಮದ್ವೆ ಆಗ್ತಾ ಇದ್ದೀನಿ. ನನ್ನ ಮೇಲಾಗ್ಲಿ ನನ್ನ ಮನ್ಸಿನ ಮೇಲಾಗ್ಲಿ ಹಕ್ಕಿರೋದು ನಮ್ಮ ಅಪ್ಪ ಅಮ್ಮನಿಗೆ ಮಾತ್ರ. ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಸರ್. ಅದನ್ನ ನಾನು ಉಳಿಸ್ಕೊಳ್ಬೇಕಲ್ವಾ ಸರ್? ತಗೊಳ್ಳಿ ಸರ್, ಇದು ನನ್ನ ರೆಸಿಗ್ನೇಷನ್ ಲೆಟರ್. ಒಂದು ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ಮೇಲೆ ಇಷ್ಟ ಇಲ್ದಿರೋ ಹುಡುಗಿ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ಸರ್. ತಗೊಳ್ಳಿ ಸರ್, ಸಾರಿ ಸರ್. ಮರೆತು ಬಿಡು, ಮರೆತು ಬಿಡು ಗೆಳೆಯ ನನ್ನನ್ನು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು ಮರೆಯದೆ ನನ್ನನ್ನು. ಕಂಗಳ ಗೂಡಿನಲ್ಲಿ ಕೂಡಿಟ್ಟಿರೋ ಕನಸಿಗೆಲ್ಲ ಗೋರಿ ಕಟ್ಟಿ ಬಿಡು, ಅಷ್ಟೇ ತಿಳ್ಕೋ. ಪ್ರೀತಿ ಅಂದ್ರೆ ಎರಡ್ ಕಡೆಯಿಂದನೂ ಆಗ್ಬೇಕಲ್ವಾ ಸರ್? ನಾನೇನಾದ್ರೂ ನಿನ್ನ ಒಪ್ಕೊಂಡ್ರೆ ದುಡ್ಡಿರೋನು ಅಂತ ಗೊತ್ತಾಯ್ತು, ಅದಕ್ಕೆ ಕ್ಯಾಚ್ ಹಾಕೊಂಡ್ಲು ಅಂತ ಜನ ತಪ್ಪ ತಪ್ಪಾಗಿ ಮಾತಾಡ್ಕೊಳ್ಳಲ್ವಾ? ಜನ ಹಾಳಾಗೋಗ್ಲಿ, ನೀನು ಹಂಗೆ ಅನ್ಕೊಂಡ್ರೆ ತಮಾಷೆಗಾದ್ರೂ ಯಾವತ್ತಾದ್ರೂ ಆ ಮಾತಾಡ್ಬಿಟ್ರೆ ನಾನ್ ಬದುಕಿದ್ದು ಸತ್ತಂಗೆ ಗೊತ್ತಾ? ವರುಣ್, ನಿನ್ನಂತ ತಕ್ಕನಾಗಿರೋ ಹುಡ್ಕಿನ ನೋಡ್ಕೊಂಡು ಮದ್ವೆ ಮಾಡ್ಕೊಳ್ಳೋ, ನನ್ನ ಮರೆತು ಬಿಡು. ಮರೆತು ಬಿಡು, ಮರೆತು ಬಿಡು ಮರೆಯುವ ಮಾತನ್ನು, ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು ಮರೆಯನು ನಿನ್ನನ್ನು. ಕಂಗಳ ಗೂಡಿನಲ್ಲಿ
ಕನಸಿಗೆಲ್ಲ ಜೀವ ತಂದು ಕೊಡು, ಮರು ಜೀವ ನೀಡಿ ಬಿಡು, ಒಮ್ಮೆ ಬಂದು ಬಿಡು, ದಯ ಮಾಡಿ ಬಂದು ಬಿಡು. Thank you.
ಯಾರ ಜಾಗ? ಸ್ಮಶಾನಕ್ಕೆ ಹೋಗೋ ಹೆಣಕ್ಕೆ ಯಾವ ಊರ್ ಸ್ಮಶಾನ ಆದ್ರೆ? ಅರೆ ನಿನ್ಗ ಕೇಳ್ತಾ ಇದೆ, ರಾಜಸ್ಥಾನ ಬರ್ತೀಯಾ? ಏ ಚಲ್ರೆ ಚಲ್ರೆ, ನೀನೇ ಪಾಗಲ್ ಆದ್ಮಿ. ನನ್ನ ಮಗನೆ, ನೀನು ಬಂದರೆ ಇಡೀ ಭೂಮಿಗೆಲ್ಲ ತಂಪು ಕೊಡ್ತೀಯ. ನನ್ನ ಬಾಳಲ್ಲಿ ಯಾಕೋ ಪದೇ ಪದೇ ಬೆಂಕಿ ಇಡ್ತಾ ಇದೀಯ. ನನಗೆ ಗೊತ್ತು ಕಣೋ, ಕನ್ಫರ್ಮ್ ಆಗಿ ಅವಳು ಸಿಗಲ್ಲ ಅಂತ. ಅದಕ್ಕೆ ಅಲ್ವೇ ನಮ್ಮ ಬರ್ತಿರೋದು. ಸರಿ ಅಮ್ಮ, ಬಸ್ ಬಂತು, ಆಮೇಲೆ ಮಾಡ್ತೀನಿ. ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ಕಣ, ನೀನ್ ಬಂದ್ರೆ ಎಲ್ಲಾರ ಬಾಳು ತಂಪಾಗುತ್ತೆ ಹೊರತು ನೀನ್ ಯಾರ ಬಾಳಿಗೂ ಬೆಂಕಿ ಇಡಲ್ಲ. ಲವ್ ಯು, ಐ ಲವ್ ಯು. ಮಳೆ ಮಳೆ ಮಳೆ, ಚಿಟಪಟ ಚಿಟಪಟ ಹನಿಯೇ. ಮಳೆ ಮಳೆ ಮಳೆ, ಜಿನುಗೋ ಜಿನುಗೋ ಹನಿಯೇ. ಮಳೆ ಮಳೆ, ನಿನಗಿವಳ ಪರಿಚಯದೆ, ದಯಮಾಡಿ ಒಮ್ಮೆ ಹೇಳು ಮಳೆ. ಯಾರೀ ಮಾಯಾಂಗನೆ ನಗುತಾಳೆ ಗಮ್ಮನೆ, ಒಂದು ಮಾತಾಡದೆ ಶರಣಾದೆ ಸುಮ್ಮನೆ. ಯಾವ ಊರೆ ನಿಂದು, ಎಲ್ಲಿ ನಿಮ್ಮನೆ ಎಂದು ಕೇಳಲೆಂದೆ ಇವಳ ಹಿಂದೆ ಬಿದ್ದನೆ. ಮಳೆ ಮಳೆ ಮಳೆ, ನಿನಗಿವಳ ಪರಿಚಯವೇ, ದಯಮಾಡಿ ಒಮ್ಮೆ ಹೇಳು ಮಳೆಯೇ.